योगिनः कामदं मोक्षदं चैव ओंकाराय नमो नमः ओंकाराय नमो
ಮತ್ತೇನು ನಂದೀಶ್ವರ, ನಿನ್ನ ಅಧಿಪತ್ಯದಲ್ಲಿ ನಡೆದ ಈ ಸಭೆಗೆ ಸಮಸ್ತ 7 ಕೋಟಿ ದೇವಾನುದೇವತೆಗಳು ಆಗಮಿಸಿರುವರಲ್ಲವೆ? ಜಗದೀಶ್ವರ, ನಟರಾಜ ತಮ್ಮ ಅಪ್ಪಣೆಯ ಮೇರೆಗೆ ಇಂದು ಕರೆದ ಈ ಶಿವಸಭೆಗೆ ಸಕಲ 7 ಕೋಟಿ ದೇವಗಣಗಳ ಸಮೂಹವೇ ಇಲ್ಲಿ ನೆರೆದಿರುವುದು ತಂದೆ. ದೇವಾನುದೇವತೆಗಳೇ, ಋಷಿಪುಂಗವರೇ, ಕೈಲಾಸದ ದ್ವಾರಪಾಲಕರಾದ ಮಾಯಾ ಮಾಯಾಂಗರೆ, ಇಂದಿನ ಈ ಸಭೆಯು ನಂದಿಕೇಶ್ವರನ ಮುಖಂಡತ್ವದಲ್ಲಿ ಮುನ್ನಡೆಯುತ್ತದೆ. ತಾವೆಲ್ಲರೂ ಅವನ ಹೇಳಿಕೆಯಂತೆಯೇ ಮುನ್ನಡೆಯಬೇಕು. ನಂದಿಕೇಶ್ವರ ಕೇವಲ ಶಿವಪಾರ್ವತಿಯರ ಭಾರವನ್ನು ಹೊತ್ತು ತಿರುಗುವ ನಂದಿ ಇಂದಿನ ಸಭೆಗೆ ಅಧಿಪತಿಯೇ? ಸರಿಯಾಯಿತು, ಇವನ ಆಧಿಪತ್ಯ. ಮಾಯಾ ಮಾಯಾಂಗ, ನೀವು ತಿಳಿದುಕೊಂಡಿರುವಂತೆ ನಂದಿ ಶಿವಪಾರ್ವತಿಯ ಭಾರವನ್ನಷ್ಟು ಹೊತ್ತಿಲ್ಲ, ಇಡೀ ಭೂಮಂಡಲವನ್ನೇ ಹೊತ್ತಿದ್ದಾನೆ. ಅಂತಹ ಮಹಾಬಲಶಾಲಿ ನಂದೀಶ್ವರನನ್ನು ಈ ರೀತಿ ತುಚ್ಛೀಕರಿಸಿ ಮಾತನಾಡುವುದು ಯೋಗ್ಯವಲ್ಲ. ಯೋಗ್ಯ ಯೋಗ್ಯತೆಗಳನ್ನು ಅಳತೆ ಮಾಡುವವರು ನೀವು. ಈಕೆ ಸಮಸ್ತ 7 ಕೋಟಿ ದೇವಗಣಗಳಲ್ಲಿ ಮತ್ತಾರು ದೊರೆಯಲಿಲ್ಲವೆ? ಎಂತಿಂತ ಅತಿರಥ ಮಹಾರಥ ದೇವಗಣಗಳಿರುವ ಈ ಸಭೆಯಲ್ಲಿ ಕೇವಲ ಎಂಥವನಿಗೆ ಆಧಿಪತ್ಯವೇ? ಮಾಯಾ ಮಾಯಾಂಗ, ಈ ಶಿವಗಿರಿಯ ದ್ವಾರಪಾಲಕರು ನೀವು. ನ್ಯಾಯ ಅನ್ಯಾಯಗಳನ್ನು ಕಾಯುವುದೇ ನಿಮ್ಮ ಕರ್ತವ್ಯ. ಆದರೆ ನಿಮ್ಮಲ್ಲಿ ಅಡಗಿರುವ ರಾಕ್ಷಸ ಪ್ರವೃತ್ತಿಯಿಂದ ಇನ್ನು ಮುಂದೆ ಭೂಲೋಕದಲ್ಲಿ ರಾಕ್ಷಸರಾಗಿ ಜನಿಸಿ. ನಂದಿಕೇಶ್ವರ, ಹೇ ಜಗದ್ರಕ್ಷಕ, ನೀಲಕಂಠ, ಜಟಾಧಾರಿ, ನಂದಿಕೇಶ್ವರನು ಕೊಟ್ಟ ಶಾಪಕ್ಕೆ ವಿಮೋಚನೆ ಇಲ್ಲವೇ ತಂದೆ? ಜಗದ್ರಕ್ಷಕ, ಭಕ್ತ ವತ್ಸಲ, ನಂದಿಕೇಶ್ವರನ ಕೊಟ್ಟ ಶಾಪದಿಂದ ವಿಮುಕ್ತಿ ಮಾಡು ತಂದೆ, ವಿಮುಕ್ತಿ ಮಾಡು. ನಂದೀಶ್ವರನ ಶಾಪ ಎಂದೆಂದಿಗೂ ಹುಸಿಯಾಗುತ್ತೆ. ನಿಮ್ಮ ಮನದಲ್ಲಿ ಅಡಗಿರುವ ನಾನೆಂಬ ಅಹಂಕಾರ ಅಳಿಯುವವರೆಗೂ ನೀವು ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ಆದರೂ ನಿಮ್ಮ ಬೇಡಿಕೆಯಂತೆ ಶಾಪ ವಿಮೋಚನೆ ಇದೆ. ಇಲ್ಲಿ ನೆಲೆದ 7 ಕೋಟಿ ದೇವಾನುದೇವತೆಗಳು ಮತ್ತೆಂದು ಭೂಲೋಕದಲ್ಲಿ ಸಂಧಿಸುವರು, ಅಂತೇ ನಿಮ್ಮ ರಾಕ್ಷಸ ಜನ್ಮಕ್ಕೆ ವಿಮುಕ್ತಿ. ಹಾ, ಅದರಂತೆ ನೀವು ಹಿರಣ್ಯನ ವಂಶದಲ್ಲಿ ಜನ್ಮ ತಾಳಿ. ವ್ಯಾಪವ ಕೊಟ್ಟನು ನಂದೀಶ್ವರನು, ಶರಣಾದರು ಆ ದ್ವಾರಪಾಲಕರು, ಹಿಡಿದರುವರು ಶಾಪ ವಿಮೋಚನೆ ಪರಶಿವ ನೀಡಿದ ಅಭಯವನು. ಎಂದಿಗೆ ಕೂಡುವುದು 7 ಕೋಟಿ? ಅಂದಿಗೆ ನಿಮಗಿದು ವಿಮುಕ್ತಿ, ಅಂದಿಗೆ ನಿಮಗಿದು ವಿಮುಕ್ತಿ. ಅಂದೋಮ ಜಯ ನಮ ಪಾರ್ವತಿ ಪತಿಯರ ಪ್ರಕಾರವಾಗಿ ನಂದೀಶ್ವರನು ಕೊಟ್ಟ ಶಾಪದಿಂದ ಭೂಲೋಕದಲ್ಲಿ ಬಲಿಚಕ್ರವರ್ತಿಯ ಹೊಟ್ಟೆಯಲ್ಲಿ ಶಿವನ ಕರುಣೆಯ ಶಿಶುವಾಗಿ ಬುಡಿದವರೇ ಮಣಿಕ ಮಲ್ಲರು. ದಿನಗಳು ಕಳೆದಂತೆ ಹುಣ್ಣಿಮೆಯ ಚಂದ್ರನಂತೆ ಬೆಳೆದು ದೊಡ್ಡವರಾದರು. ನಾವಿನ್ನು ಹೊರಡುತ್ತೇವೆ. ಕುಮಾರಧ್ವಜರಾದ ಮಣಿಕಾಸುರ ಮಲ್ಲಾಸುರರ ಶಸ್ತ್ರಾಭ್ಯಾಸಕ್ಕೆ ವೇಳೆಯಾಯಿತು. ಮಹಾಪ್ರಭು, ಏನದು ಮಂತ್ರಿಗಳೇ? ತಮ್ಮಲ್ಲಿ ನನ್ನದೊಂದು ಅರಿಕೆ. ಏನದು? ಭಿನ್ನವಿಸಿ. ಯುವರಾಜರಿಗೆ ಬರೀ ಶಸ್ತ್ರ ವಿದ್ಯೆಗಳಿಂದಲೇ ಕೀರ್ತಿ ಯಶಸ್ಸು ಸಾಲದು ಪ್ರಭು. ಪ್ರಜೆಗಳನ್ನು ಮಕ್ಕಳೆಂಬ ಮಮತೆಯಿಂದ ಪಾಲಿಸುವ ಹಿತೋಪದೇಶ ಅವಶ್ಯ ಪ್ರಭು. ಪ್ರಭು, ತಂದೆಯಾದವರು ಮಕ್ಕಳಿಗೆ ಸನ್ಮಾರ್ಗದ ದೀವಿಟಿಗೆ ಆಗಬೇಕೇ ವಿನಃ ಅನ್ಯಾಯದ ಅಂಧಕಾರದಲ್ಲಿ ತಳ್ಳುವ ವೈರಿಗಳಾಗಬಾರದು. ನಿಮ್ಮ ಹಿತೋಪದೇಶ ನಮಗೆ ಬೇಕಾಗಿಲ್ಲ, ನಮ್ಮ ಕುಮಾರಧ್ವಯರಲ್ಲಿ. ಅಲ್ಲಿ ನೋಡಿ ಮಹಾಪ್ರಭು, ಕುಮಾರಧ್ವಯರ ಶಸ್ತ್ರಾಭ್ಯಾಸ. ಏನವರ ಆತುರ, ಏನವರ ಕಾತುರ, ಏನವರ ಕ್ಷಾತ್ರ ತೇಜಸ್ಸು. ಆತುರವಲ್ಲದೆ ಮತ್ತೇನು? ನಾವು ಯಾರು, ನಮ್ಮ ವಂಶ ಎಂತಹುದು? ಹಿರಣ್ಯ ಗರ್ಭ ಸಂಜಾತ ವಂಶದಲ್ಲಿ ಹುಟ್ಟಿ ಈ ವಂಶದ ಕೀರ್ತಿಯನ್ನು ಆಚಂದ್ರಾರ್ಥವಾಗಿ ಬೆಳಗಿಸುವವರೇ ಈ ಕುಮಾರಧ್ವಯರು. 14 ಲೋಕಗಳನ್ನು ಗೆಲ್ಲಲು
ಶಸ್ತ್ರವಿದ್ಯೆ ಸಿದ್ಧಿಗಳನ್ನು ಪಡೆಯಲು ಆತುರ ಸಹಜ ತಾನೆ. ಎಷ್ಟೇ ಆಗಲಿ ತಮ್ಮ ಮಕ್ಕಳಲ್ಲದೆ ಶಹಬಾಷ್. ಫಲ ಫಲ ಸಿಂಹದ ಬರಿಗಳೇ, ತಾತ ಹಿರಣ್ಯಕಶಿಪುವಿನ ಆಸೆ ನೆನಸಾಗಿಸುವ ವೀರರೇ, ನಿಮ್ಮ ವೀರ ಪ್ರತಾಪಗಳಿಗೆ ಆ ಪರಶಿವನು ಪರಾಜಿತನಾಗಿ ನಿಮ್ಮ ಪಾದದಡಿಯಲ್ಲಿ ಬಿದ್ದು ಪವಡಿಸಬೇಕು. ಇಲ್ಲ, ಆ ಪರಶಿವನಿಗಿಂತಲೂ ಮೊದಲು ಅಗ್ರ ಪೂಜೆ ನಿಮಗೆ ಸಲ್ಲುವಂತೆ ಅವರೇ ನಿಮಗೆ ಆಶೀರ್ವದಿಸಬೇಕು. ಆಗಲೇ ಆಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ, ನಮ್ಮ ಶಕ್ತಿ ಸಾಮರ್ಥ್ಯದ ಬಲವನ್ನು ಅಪ್ಪಾಜಿಗೆ ತಿಳಿಸೋಣ, ನಡೆಯಿರಿ. ಅಪ್ಪಾಜಿಗೆ ಏಕೆ ಮಣಿಸುರ? ನಮ್ಮ ಶಕ್ತಿ ಸಾಮರ್ಥ್ಯದ ಅರಿವು ಈ ಈ ಮೂರು ಲೋಕಗಳಿಗೂ ತಿಳಿಯಪಡಿಸಬೇಕು. ಅವರಂತೂ ದೊಡ್ಡವರಾದ್ರು ಆಗ್ಲಿ, ಆದ್ರ ನಿಮ್ಮ ಮಗಳು ದೊಡ್ಡಾಕೆ ಆಗಿ ಮೂರು ವರ್ಷದಿಂದ ಕುಂತಾಳಲ್ಲ, ಆಕಿನ ಏನ್ ಮಾಡ್ಬೇಕಂತಿದ್ರಿ? ಏನ್ ಆಕಿನ ರಾಕ್ಷಸನಿಗೆ ಕೊಟ್ಟು ಮದುವೆಗೆ ಮಾಡ್ಬೇಕಂತ ವಿಚಾರ ಆಯ್ತೇನು? ಯಾಕಲೆ ಹಂಗೇಳಾಕತ್ತಿ? ನನ್ನ ಮಗಳೇನು ಸೂರ್ಪನಕ್ಕೆ ಅಂತ ತೇವಿ ಏನಲೇ ಆ ರಾಕ್ಷಸರಿಗೆ ಕೊಡಾಕ ಅಂತ ನನ್ನ ಮಗಳನ್ನ ಕಂಚಿ ಕಾಮಾಕ್ಷಿ ಮೊದಲ ನೀನಾಕ್ಷಿ ಅಂಥ ನನ್ನ ಮಗಳನ್ನ ಸಂಗೀತ ಪಾರ್ವಭೌಮ ಘಾನ ಗಂಧರ್ವ ಸುಧಾಮ ನನ್ನ ಸೋದರಯ್ಯ ಸಂಗಮೇಶಿಗೆ ಅದೇನಿಲ್ಲಕ್ಕ. ಯಾಕ ನನ್ ತಮ್ಮ ನಿನ್ ಕಣ್ಣು ಕಾಣಿಸಿದ್ಲೇನು? ಅವ ಬಾರ್ಸಿ ಬಾರ್ಸಿ ಬೆವಸಿ ಬಿಕ್ಕ ನೀ ಇಷ್ಟು ಮುಂದೆ ಬಂದಿರೋದು. ನಮ್ ತಮ್ಮ ಮಹಂತೇಶಿನ ನನ್ನ ಮಗಳಿಗೆ ಕೊಟ್ಟ ಮದುವೆ ಮಾಡಾಕಿ. ಏ ಮಾವ, ನನ್ನ ಮ್ಯಾಲ ಎಷ್ಟು ಪ್ರೀತಿ ಅದಾಳ ಅಂತೀ ನಿನ್ ಮಗಳು? ಬೇಕಾದ್ರೆ ಅವಳನ್ನೊಮ್ಮೆ ನನ್ನ ರಾಗ ಸುದಿಯಿಂದ ಇಲ್ಲಿಗೆ ಕರೆದು ಬಿಡಲೇ. ಏನ ಕಸ್ತಲೇ ಮಗನ, ನನ್ನ ಪೆಟ್ಟಿಗೆ ತಗಡದಿನ ತಮ್ಮ ಅಂತ ಪ್ರತ್ಯಕ್ಷ ಆಗಿಬಿಡ್ತಾನು. ನಿನ್ನ ಪೆಟ್ಟಂದ್ರೆ ಹಾಂಗಿತ್ತದೆ ತಮ್ಮ? ನಂದೇನ್ ಕಡಿಮೆ ಐತನೆ ಬೇ ಎತ್ತಿ ನಾ ಬಾರಿಸಿದ್ರ ಜನ ಸಹಿತ ಅಲ್ಲ ದನ ಸಹಿತ ಪಾವತಿ ಕೇಳ್ತು. ನಮ್ಮ ಮಾವನ್ ದಿನ ಹಿಂಗಾದ್ರೆ ಅಚ್ಚು ಬರ್ತೀನಿ ಮಕ್ಕಳ. ಪುರಾಣ ಕೇಳ್ರ ಅಂದ್ರ ಹಾಡಗಳ ಹಿಕ್ಕಿರಿ. ಇಡಿಯ ಸೂರ ಸೂರ ಬಾಪಲೆ ಬಾ. ಏನ್ ಹರಕತೆ ಮಾಡ್ತೀರಿ? ಜನಗಳೆಲ್ಲ ಏನ್ ಭೋಗ ಆತು? ಇನ್ ಏನು ದಾನಗಳು ಬರೋದೊಂದು ಬಾಕಿ ಐತಿ. ಬಾರ್ಸಿ ಬಾರ್ಸಿ. ಮತ್ತ್ಯಾವ ದನ ಬರ್ತಾವ? ನೀವ್ ಅದಿರಲ್ಲ ನಾವು ದನ ಮಾತಲ್ಲ. ಮತ್ತ್ಯಾರು ಅಂದಂಗ ನಾ ಎಲ್ಲಿ ಬಿಟ್ಟಿದ್ದೆ? ನಡೋ ಬಿಟ್ರಲ್ರಿ ಅದು. ಇದು ಒಂದು ಏನದ ರಾಕ್ಷಸ ದೊಡ್ಡನಾಗಿದ್ದ. ನಾನು ನಾನೆಂಬ ಅಹಂಭಾವದಿಂದ ಮೂರು ಲೋಕಕ್ಕೆ ತಾವೇ ಅಧಿಪತಿಗಳಾಗಬೇಕೆಂಬ ದುರಾಲೋಚನೆಯಿಂದ ಬ್ರಹ್ಮ ದೇವನನ್ನು ಕುರಿತು ಘೋರ ತಪವನ್ನು ಆಚರಿಸ ಹತ್ತಿದರು. ಜಗವ ಪಾಲಿಪ ಪರಮೇಶ, ಜಗವ ಪಾಲಿಪ ಪರಮೇಶ, ಅಗಣಿತ ಮಹಿಮಾ ಜಗದೀಶ, ಜಗವ ಪಾಲಿಪ ಪರಮೇಶ, ಅಗಣಿತ ಮಹಿಮಾ ಜಗದೀಶ, ಜಗವ ಪಾಲಿಪ ಪರಮೇಶ. ನಾರಾಯಣ ನಾರಾಯಣ, ಏಕೆ ಹೀಗೆ ತತ್ತರಿಸಿ ಬರುತ್ತಿರುವೆ ದೇವೇಂದ್ರ? ನಿಮಗೆ ತಿಳಿದ ವಿಷಯಗಳೇನಿದೆ ಮಹರ್ಷಿಗಳೇ? ಓ, ಆ ಮಣಿಮಲ್ಲಾಸುರರು ತಪೋಬಲದಿಂದ ನಿನಗೆ ಕಂಟಕಪ್ರಾಯರಾದರು ಎನ್ನುವ ಭಯವೇ ನಾರಾಯಣ? ಯೋಚಿಸದಿರು ದೇವೇಂದ್ರ, ಮೋಹಿನಿಯ ರೂಪ ತಾಳಿ ಅವರ ತಪೋಭಂಗವನ್ನ ಮಾಡು, ಆಗ ನಿನ್ನ ಹಾದಿ ಸುಗಮವಲ್ಲವೇ? ನಾರಾಯಣ ನಾರಾಯಣ. ಇವರ ಲಕ್ಷಣಗಳನ್ನು ನೋಡಿದರೆ ಮುಂದೆ ನಮಗೇ ಕಂಟಕಪ್ರಾಯರಾಗುವಂತೆ ಕಾಣುತ್ತಿದೆ.
ಇವರ ತಪವನ್ನು ಭಂಗಪಡಿಸಲೇಬೇಕು. ಹೌದು, ಭಂಗಪಡಿಸಲೇಬೇಕು. ಚತುರ್ಮುಖಾಯ ನಮಃ. ಬ್ರಹ್ಮದೇವ ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ಚತುರ್ಮುಖಾಯ ಓಂ ನಮೋ. ನಿಮ್ಮಿಷ್ಟಾರ್ಥ ಏನೆಂದು ಕೇಳಿಕೊಳ್ಳಿ. ಸಿದ್ಧಿರಸ್ತು ಸಿದ್ಧಿರಸ್ತು ಎದ್ದೇಳಿ. ದೇವಾ
ದೈತ್ಯ ಸಹೋದರ, ನಿಮ್ಮ ಇಷ್ಟಾರ್ಥವೇನು ಕೇಳಿಕೊಳ್ಳಿ. ನಮ್ಮ ಇಷ್ಟಾರ್ಥ ಕೇವಲ ಒಂದು. ಯಾವ ಕಾರಣಕ್ಕೆ ಆಗಲಿ, ಯಾರಿಂದಲೇ ಆಗಲಿ, ನಮಗೆ ಅಪಜಯವಾಗಬಾರದು. ಅಖಂಡ ಮೂರು ಲೋಕಗಳಿಗೂ ನಾವೇ ಸರ್ವಾಧಿಕಾರಿಗಳು ಆಗಿರಬೇಕು ಎಂಬ ವರವನ್ನು ದಯಪಾಲಿಸುತ್ತಂದೆ. ಅಸುರರೆ, ನಿಮ್ಮ ಇಷ್ಟಾರ್ಥ ಸಿದ್ಧಿರ. जय शिव शंकर जय अभयंकर जय शिव शंकर जय अभयंकर जय गंगाधर जय परमेश्वर जय गंगाधर जय परमेश्वर जगव पालिप परमेश अगणित महिमा जगदीशा जगव पालिप परमेश नारायण नारायण अट्टहासदिंद मेट्टि मेरियुत्तिरुव ई दुष्ट जंतुगळु यारिरबहुदु ಈ ದೃಶ್ಯವನ್ನು ಭೂಮಿಯಲ್ಲಿ ನೋಡುವುದಕ್ಕಾಗಿಯೋ ಏನೋ ಆ ನಾರಾಯಣನನ್ನು ಇಲ್ಲಿಗೆ ಕಳಿಸಿರುವುದು. ಆಟದ ಗೊಂಬೆಗಳು ಸಿಕ್ಕಾಗ ಚಲ್ಲಾಟವಾಡುವುದೇ ನನ್ನ ಕೆಲಸವಲ್ಲವೇ ನಾರಾಯಣ? ಹೇ ನಾರದ, ನಾನೇ. ಯಾವನೋ ಯಾವನೋ ಆ ನಾರಾಯಣ ಎಲ್ಲಿರುವನು? ಆ ಪಂಡ ನಾರಾಯಣ ವೀರಾದಿ ವೀರರೆ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ. ಈ ಬಡಪಾಯಿಯನ್ನು ಹೊಡೆದರೆ ತಮಗೆ ಸಿಗುವುದು ತಾಳ ತಂಬೂರಿ ಮಾತ್ರ. ಅಂದ ಹಾಗೆ ತಾವು? ನಾವು ಗೊತ್ತಿಲ್ಲವೇನಾದೋ ನಿನಗೆ. ಸಮಸ್ತ ಮೂರು ಲೋಕಕ್ಕೂ ಅಧಿಪತಿಗಳಾದ ಮಣಿ ಮಲ್ಲಾಸುರ. ಮಣಿ ಮಲ್ಲ ಸುರರು? ದೈತ್ಯ ಸಹೋದರರೇ, ತಾವೇ ಶ್ರೇಷ್ಠರು ಎಂದು ಮೆರೆಯುತ್ತಿರುವ ಆ ದೇವತೆಗಳಿಗೆ ತಕ್ಕ ಶಾಸ್ತಿಯನ್ನು ಕಲಿಸಲೇಬೇಕು. ತಾವು ನಾನು ಹೇಳಿದ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಮೂರು ಲೋಕಕ್ಕೂ ಗಂಡರು ಮಹಾಪ್ರಚಂಡರು ನೀವೇ ಎನ್ನುವುದರಲ್ಲಿ ಸಂಶಯವೇ ಉಳಿಯುವುದಿಲ್ಲ. ಅಲೋ ಮಾರ್ಗ, ಬೇಗ ಬಗಳು. ಇಲ್ಲವಾದರೆ ಈ ನರಕವನ್ನು ಹೋಳಿ ಹೋಳಿ ಆಡಿಬಿಡುತ್ತೇವೆ. ನಿಧಾನ ನಿಧಾನ, ಏಕೆ ಆವೇಶ, ಆರ್ಭಟ, ರೋಷ? ನಾನು ನಿಧಾನವಾಗಿ ಹೇಳುತ್ತೇನೆ, ತಾವು ನಿಧಾನವಾಗಿ ಕೇಳಿ. ಬನ್ನಿ, ಅಲ್ಲಿ ಕಾಣುತ್ತಿರುವುದೇ ಮಹಾಮಣಿಚೂಲ ಪರ್ವತ. ಅಲ್ಲಿ ಗಾರ್ಗ್ಯ, ಗೌತಮ, ಕಪಿಲ ಋಷಿಗಳು ತಪೋ ನಿರತರಾಗಿರುವರು. ತಾವು ಅಲ್ಲಿಗೆ ಹೋದರೆ ತಮ್ಮ ಕೆಲಸವಾದಂತೆ ಅರ್ಥವಾಯಿತೆ. ನಾ ಹೊರಡಲು ಅಪ್ಪಣೆ. ಅಪ್ಪಣೆ ಅಪ್ಪಣೆ ಬೇಕಲ್ಲವೇನಾದ. ಈ ವಿಷಯವನ್ನೇನಾದರೂ ಆ ಋಷಿ ಪುಂಗವರಿಗೆ ತಿಳಿಸಿದ್ದೆ ಆದರೆ ನಿನ್ನ ಗತಿ, ನಿನ್ನ ತಾಳು ತಂಬೂರಿಯ ಗತಿ. ನನ್ನ ಗತಿ ಇರಲಿ, ಮುಂದೆ ಇವರ ಗತಿ ಏನು ಆ ಕಾಲಚಕ್ರನಿಗೆ ಗೊತ್ತು. ನಾರಾಯಣ ನಾರಾಯಣ. ಹೇ ವಲ್ಲಭ, ನಾಗಭೂಷಣ, ನೀವು ಸದಾಕಾಲ ಸರಸ ಸಲ್ಲಾಪದಲ್ಲಿ ತಲ್ಲೀನರಾದರೆ ನಂದು ಬಿಂದು ಬಸವಳಿದು ಸದಾಕಾಲ ನಮ್ಮನ್ನೇ ಆರಾಧಿಸುವ ಭಕ್ತರ ಪಾಡೇನು ನಾಥ? ಜಗಚ್ಚಲನವಲನ ನಡೆಯುವುದೆಂತು? ಜಗದ ಪಾಲಕರಾದ ನಾವೇ ಈ ರೀತಿಯಾದರೆ ಇನ್ನು ಪಾಮರರ ಪಾಡೇನು ನಾಥ? ನವರಸಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಶೃಂಗಾರ ರಸ. ಈ ಸಮಯದಲ್ಲಿ ಬೇರೆ ಯಾವ ಪರಿವೆಯೂ ಇರುವುದಿಲ್ಲ. ಆದರೆ ಇದು ನನ್ನ ನಿನ್ನ ಪಾಡಲ್ಲ, ಸರ್ವರ ಪಾಡು. ಆ ರತಿ ಮನ್ಮಥರ ಬಾಣ ದೇಟಿನ ಮುಂದೆ ಬೇರೆ ಯಾವ ಆಟವೂ ನಡೆಯುವುದಿಲ್ಲ.
ಇದರಲ್ಲಿ ನಿನಗೆ ತಿಳಿಯದ ಮಾತೇನಿದೆ ದೇವಿ? ಎಷ್ಟೇ ಆಗಲಿ, ನನ್ನ ಅರ್ಧಾಂಗಿನಿಯಲ್ಲವೇ ನೀನು. ನನ್ನ ಮನದ ಇಂಗಿತಾರ್ಥ ನಿನಗೆ ತಿಳಿಯದೇ ದೇವಿ? ನನಗೆ ಎಲ್ಲದರ ಅರಿವಿದೆ ನೀಲಕಂಠ. ಸೃಷ್ಟಿಕರ್ತನಾದ ಬ್ರಹ್ಮದೇವನು ಆ ರಾಕ್ಷಸರಿಗೆ ಕೊಟ್ಟ ವರವು ಕಲಹದ ಕಾರ್ಗಿಡಿಯಾಗಬಾರದಲ್ಲ ಎಂಬ ಭಯ. ಇದೇನೆ ಗೌರ, ಮಹಿಷಾಸುರ ಮರ್ದಿನಿಯ ಬಾಯಿಂದ ಇಂತಹ ಭಯದ ಮಾತೆ? ಆ ಬ್ರಹ್ಮದೇವನು ಆ ದುಷ್ಟ ಮಣಿಕಮಲ್ಲರ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೆಂದೇ ಆ ವರವನ್ನು ದಯಪಾಲಿಸಿರುವನು. ಆದರೆ ಯಾವ ಕಾಲಕ್ಕೆ, ಯಾರಿಂದ, ಎಲ್ಲಿ, ಏನು ಸಂಭವಿಸಬೇಕೋ ಅದು ನಡೆಯಲೇಬೇಕು. ಆ ಕಾಲ ಕೂಡಿ ಬಂದಾಗ ನಿನಗೆ ಅರಿವಾಗುತ್ತದೆ ಈ ಕಾಲನಾಥನ ಕತೆ ಏನು ಎಂದು. ಆ ಮರೆಯಬೇಡ ದೇವಿ, ಅದರಲ್ಲಿ ನಿನಗೂ ಒಂದು ಪಾತ್ರವಿದೆ ಎಂದು, ಹಾಗೂ ನಿನ್ನ ಮಕ್ಕಳಿಬ್ಬರಿಗೂ ಪಾತ್ರವಿದೆ. ಆದರೆ ನೀನು ಮಾತ್ರ ನನ್ನ ಜೊತೆಯಲ್ಲಿರಲಾರೆ. ಏಕೆ ಜಗದೀಶ, ನನ್ನ ಪಾತ್ರವೂ ಇದೆ ಎಂದೆ, ವಿಷ್ಣುವಿನ ಗಜಾನನ ಪಾತ್ರವೂ ಇದೆ ಎಂದೆ. ಆದರೆ ನಾನು ಮಾತ್ರ ಏಕಾಂಗಿಯೇ ನಿಮ್ಮನ್ನು ತೊರೆದು ನಾನೋರ್ಬಳಿ ಇರಬೇಕೆ? ಇರಬೇಕು ದೇವಿ, ಇರಲೇಬೇಕು. ಲೋಕ ಕಲ್ಯಾಣಕ್ಕಾಗಿ, ಆದಿಶಕ್ತಿಯಾಗಿ, ಚಂಡಿ ಚಾಮುಂಡಿಯಾಗಿ, ಶುಂಭಾನಿ ಶುಂಭರ ಸಂಹಾರಿಣಿಯಾಗಿ, ದುಷ್ಟಶಕ್ತಿಗಳ ಸಂಹಾರಕ್ಕೋಸ್ಕರ ಉಗ್ರ ರೂಪದಲ್ಲಿ ಅವತಾರವೆತ್ತಲೇಬೇಕು. ಆ ಸಮಯದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಅವತಾರ ಹೊಂದಬೇಕಾಗುವುದು. ಪ್ರಚಂಡವಾದ ಈ ಅವತಾರವನ್ನು ಬಿಟ್ಟು ಬೇರೆ ಅವತಾರದಿಂದ ಹೋಗುವುದೇ? ಜಗತ್ತನ್ನೆಲ್ಲ ತಲ್ಲಣಿಸಿದ ಮಾಯೆ, ನಿನಗರಿಯದ ಮಾತೇನಿದೆ ಈ ಭುವಿಯಲ್ಲಿ? ದೇವಿ ನೀಲವದನೆ, ಸಮಸ್ತ ದೇವಾನುದೇವತೆಗಳಿಂದಲೂ ಋಷಿ ಪುಂಗವರಿಂದಲೂ ಪೂಜೆಗೊಳ್ಳುತ್ತಿರುವ ನಾವು ಕೇವಲ ಕೇವಲ ಕ್ಷುಲ್ಲಕ ಜೀವಿಗಳ ನಾಶವನ್ನು ಸ್ವತಃ ಪರಮಾತ್ಮನೇ ಗೈದನಲ್ಲ ಎಂಬ ಅಪವಾದ ಬರಬಾರದು ಅಲ್ಲವೇ? ಅದಕ್ಕೋಸ್ಕರವಾಗಿಯೇ ಆ ಅವತಾರ. ಘನ ಮಹಿಮನ ಲೀಲಾಜಾಲ ಯಾರಿಗೆ ತಾನೇ ಅರಿವಾಗುವುದು? ಯಾರಿಗೂ ಅರಿವಾಗದಿದ್ದರೂ ನಿನಗೆ ಮಾತ್ರ. ಇದೆಂತ ಆರ್ತಸ್ವರ ಪ್ರತಿಧ್ವನಿಸುತ್ತಿದೆ ದೇವ? ಸೃಷ್ಟಿಯ ಲಯಸ್ಥಿತಿಗೆ ಕಾರಣೀಕರ್ತನಾದ ಆ ಉರುಗಾಭರಣನ ಅಂತಃಕರಣೆಯು ಸರ್ವರ ಮೇಲೆಯೂ ಇದ್ದೇ ಇರುತ್ತದೆ. ಕಾಲ ಕೂಡಿ ಬರುವ ತನಕ ಆ ಕಳ್ಳರ ಆಟ ಕೊನೆಗಾಣುವುದೇ ಇಲ್ಲ. ಕಾಲ ಕೂಡಿ ಬಂದಾಗ ಮುಕ್ಕಣ್ಣನ ಮೂರನೆಯ ಕಣ್ಣು ತಾನಾಗಿಯೇ ತೆರೆಯುವುದು ದೇವಿ. ಇದೆಲ್ಲದಕ್ಕೂ ಕಾರಣ ಸೃಷ್ಟಿಕರ್ತನು ಕೊಟ್ಟ ವರವಲ್ಲವೇ ದೇವಿ? ದೇವನು ಜಗದ ಹಿತವನ್ನು ಬಯಸುವನಲ್ಲದೆ ಅಹಿತವನ್ನೆಂದಿಗೂ ಗೈಯಲಾರ. ಆ ದುಷ್ಟರ ಪಾಪದ ಮೂಟೆ ಮುಕ್ಕಾಲು ಮುಟ್ಟಿದೆ, ಇನ್ನು ಕಾಲು ಭಾಗ ಮುಟ್ಟಿದರೆ ಅವರ ಅಂತ್ಯವಾದಂತೆಯೇ. ಅದು ಬೇಗ ಸಂಭವಿಸಲಿ ಎಂಬುದೇ ಆ ಬ್ರಹ್ಮದೇವನ ಕೈವಾಡ ದೇವಿ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇದೆಯಲ್ಲವೇ ದೇವಿ? ಮುಕ್ಕಣ್ಣನು ಕಣ್ತೆರೆದರೆ ಮೂರು ಲೋಕವೇ ಉಳಿಯಲಿಕ್ಕಿಲ್ಲ. ಆ ದೈತ್ಯ ಶಕ್ತಿಗಳನ್ನು ಅಡಗಿಸುವ ಪ್ರಚಂಡ ಅವತಾರ ಯಾವುದು ದೇವ? ಬ್ರಹ್ಮದೇವನ ಕುರಿತು ಘೋರ ತಪವಗೈದು ಮುಂಡರಾಸುರರೆಂಬ ಪ್ರಚಂಡರು ಮೆಚ್ಚಿವರವನು ಕೊಟ್ಟ ಆ ಬ್ರಹ್ಮದೇವನು ಮೆಚ್ಚಿವರವನು ಕೊಟ್ಟ ಆ ಬ್ರಹ್ಮದೇವನು ಮೃತ್ಯು ಬಾರದು ನಿಮಗೆ ಸರ್ವರಿಂದ ಕೇಳು ಜಲಜಾಕ್ಷಿಯೇ ಗುಗ್ಗುಳದ ಕಥೆಯ ತಾಳಿದನು ಪರಶಿವನು ಜಂಗಮ ರೂಪವ ಹೊರಟನವ ಭೂಲೋಕ ಮಾರ್ಗವಾಗಿ ತಾಳಿ
ಒಲಿದನು ಪರಶಿವನು ಜಂಗಮ ರೂಪವ ಹೊರಟನವ ಭೂಲೋಕ ಮಾರ್ಗವಾಗಿ ಎದುರಾಗಿ ಬರುತ್ತಿರುವ ದೈತ್ಯರನು ಭೂ ಎಂದು ಚಪ್ಪರಿಸಿ ಚಿಗುಟಿದರು ಚಳ್ಳು ಗುರಿ ನಿಂದ ಎದುರಾಗಿ ಬರುತ್ತಿರುವ ದೈತ್ಯರನು ಭೂ ಎಂದು ಚಪ್ಪರಿಸಿ ಚಿಗುಟಿದರು ಚಳ್ಳು ಗುರಿ ನಿಂದ ಅರಿತನ ಲೀಲೆಯನು ಪರಶಿವನೇ ಇವನೆಂದು ಅರಿತನ ಲೀಲೆಯನು ಪರಶಿವನೇ ಇವನೆಂದು ಬೇಡಿದರು ಅಪರಾಧ ಮನ್ನಿಸೆಂದು ತಲೆ ಪರಟೆ ಕುಗ್ಗುಳದ ಕೊಡವಾಯ್ತು ಸುತ್ತಿದವು ಕರುಳುಗಳು ಸಿಂಬೆಯಾಗಿ ದೈತ್ಯನ ತಲೆ ಪರಟೆ ಗುಗ್ಗುಳದ ಕೊಡವಾಯ್ತು ಸುತ್ತಿದವು ಕರುಳುಗಳು ಸಿಂಬೆಯಾಗಿ ಮಾಡಿದನು ಕಣಕವನು ನೆಣವನ್ನು ತೆಗೆದು ಮಾಡಿದನು ಕಣಕವನು ನೆಣವನ್ನು ತೆಗೆದು ತೈಲವನು ಮಾಡಿದನು ರಕ್ತ ಹಿಂಡಿ ಕಿವಿಗಳನ್ನು ತೆಗೆದನವ ಗತ್ತುಗೆಯ ಮಾಡಿದನು ಮಾಡಿದನು ಜಾಗಟೆಯ ಅಂಗೈಯನು ಕಿವಿಗಳನ್ನು ತೆಗೆದನವ ಗತ್ತುಗೆಯ ಮಾಡಿದನು ಮಾಡಿದನು ಜಾಗಟೆಯ ಅಂಗೈಯನು ಮುರಿದನವ ಮೊಣಕಾಲ ಕಾಯಿಕೋಲ ಮಾಡಿದನು ಮುರಿದನವ ಮೊಣಕಾಲ ಕಾಯಿಕೋಲ ಮಾಡಿದನು ಹೆಬ್ಬೆರಳು ಕಿತ್ತಾಯ್ತು ಶಸ್ತ್ರವಾಗಿ ದೈತ್ಯದ ಕಾರವಾಗಿ ಚಾಚಿದ ನಾಲಗೆಯು ಪುಟವಾಯ್ತು ಗುಗ್ಗುಳದ ಆ ಕುಂಡವು ತಿಳಿಯಿತಲ್ಲವೇ ನಿನಗೆ ಗುಗ್ಗುಳದ ವಿಸ್ತಾರ ತಿಳಿಯಿತಲ್ಲವೇ ನಿನಗೆ ಗುಗ್ಗುಳದ ವಿಸ್ತಾರ ಅರಿತಿಕೋ ಎನ್ನ ಜಲಜಾಕ್ಷಿಯೇ ನನ್ನ ಗುಲಾಬಿ ಹೂವೆ ಗುಲಾಬಿ ಗುಲಾಬಿ ಹೂ ಹಳದಿ ಹೂಗೆ ಗುಲಾಬಿ ಹೂ ಅಂತಿದ್ಯಲ್ಲೋ ಈ ಹೂವಲ್ಲ ಗುಲಾಬಿ ಹೂ ಬೀಡ ನನಗೆ ನಾಚಿ ಆಗುತ್ತಪ್ಪ ನಿನಗೂ ನಾಚಿ ನಾಚಿದ್ರಿ ಎಷ್ಟು ಚೆನ್ನಾಗಿ ಕಾಂತಿ ಗೊತ್ತಾ ಹೌದಾ ನನಗೂ ಅಷ್ಟೇ ತುಂಬಾ ಇಷ್ಟ ನನ್ನ ಆಸೆ ಏನೈತಿ ಗೊತ್ತಾ ನಿನ್ನ ಮದುವೆ ಮಾಡಿಕೊಂಡು ಹನ್ನೆರಡು ಮಕ್ಕಳನ್ನ ಹಡದು ಒಂದೊಂದು ಮಠಕ್ಕೆ ಒಬ್ಬೊಬ್ಬನ ಮರಿ ಬಿಡ್ಬೇಕೆನ್ನುವುದೇ ನನ್ನ ಆಸೆ ಎಷ್ಟು ಆಸೆ ನೋಡು ನನ್ನ ಬಂಗಾರಗೆ ವಾಣಿ ಗುರುಗಳ ಹತ್ರ ಹೋಗಿ ಹೂ ಕೊಟ್ಟು ಬರ್ಲ್ಯಾ ಹೌದು ನಾನೇ ನೀನಿಲ್ಲಿ ಹ್ಯಾಂಗ್ ಬಂದೆ ಮರದ ಮೇಲಿಂದ ಹಾರಿ ಬಂದೆ ಕೋತಿನ ನನಗೆ ಅವನಾಗೆ ಹನ್ನೆರಡು ಮಕ್ಕಳು ಬೇಡ ಮತ್ತಿಷ್ಟು ಚಿನ್ನದಂತ ಎರಡು ಮಕ್ಕಳು ಸಾಕು ಒಂದ್ ನನ್ಗೆ ಒಂದ್ ನಿನ್ಗೆ ಏನಂತೀಯ ಅಲ್ವಾ ಮತ್ತೆ ಏಯ್ ಅವ್ರಿಗಷ್ಟೇ ಮಕ್ಕಳ ಮತ್ತೆ ನಂಗೆ ಗೋವುಗಳ ಮಾತ್ರದಿಂದ ನನಗೆ ತೃಪ್ತಿಯಾಯಿತು ತೃಪ್ತಿಯಾಯಿತು ಮಹಾಮುನಿ ಪುಂಗವರಾದ ಕಪಿಲ ಮಹಾಮುನಿಗಳಿಗೆ ಸರ್ವರ ಪ್ರಣಾಮಗಳು ಬನ್ನಿ ಮುನಿಗಳೇ ಈ ಸ್ಥಳವನ್ನಲಂಕರಿಸಿ ಸಕಲವೂ ಸೌಖ್ಯವೇ ಮುನಿಗಳೇ ಶಿವ ಎಲ್ಲಿಯ ಸೌಖ್ಯ ದೇವ
ನಮ್ಮ ಹವನ ಹೋಮಗಳೆಲ್ಲ ಧ್ವಂಸವಾಗಿ ಹೋದವು ದೇವ. ನಮ್ಮ ಮೈಯನ್ನೆಲ್ಲ ಜಜ್ಜಿ ಜಜ್ಜಿ ಹಣ್ಣು ಮಾಡಿರುವರು ತಂದೆ. ತನ್ನ ಕುತ್ತಿಗೆನ ಎತ್ತಿಕೆ ಸಾಯಿಸಿಬಿಡ್ತಿದ್ರು ದೇವ. ದೇವ, ಜೀವನದಲ್ಲಿ ಏನೇನು ಇಟ್ಟುಕೊಂಡಿದ್ದ ನಮಗೆ ನನ್ನನ್ನು ಮೇಲಕ್ಕೆ ಎತ್ತಿ ನೆಲಕ್ಕೆ ಬೀಸಾಕಿಬಿಟ್ರು ದೇವ. ಯಾರ ತುಚ್ಛರು ಮಹಾಮುನಿಗಳೇ, ಎಲ್ಲಿ ಹೋಯಿತು ನಿಮ್ಮ ಪೌರುಷ ಶಕ್ತಿ? ಮಂತ್ರವಿದೆ, ತಂತ್ರವಿದೆ, ಕಮಂಡಲವಿದೆ ಎಂದು ಹೇಳುತ್ತಿದ್ದೀರಲ್ಲ, ಏನಾಯ್ತು ಅದೆಲ್ಲ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ಗುರು ವೃಂದಕ್ಕೆ ಕಳಸಪ್ರಾಯರಾದ ಕಪಿಲ ಮಹರ್ಷಿಗಳಿಗೆ ಅರಿಯದಾದ ಮಾತೇನಿದೆ ಈ ಜಗದಲ್ಲಿ ಅಲ್ಲವೇ ದೇವ? ಸತ್ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಸರ್ವೇ ಸಾಮಾನ್ಯ, ಇದು ಜಗದ ನಿಯಮವಲ್ಲವೇ ತಂದೆ? ಗಾರ್ಗರೆ, ಯಾರಿಂದ ಏನಾಯಿತೆಂಬುದು ತಿಳಿಯದಾಯಿತಲ್ಲ ನಿಮ್ಮಿಂದ. ಮೂರು ಲೋಕಕ್ಕೆ ಅಧಿಪತಿಗಳು ಅವರೆಯಂತೆ, ಮಣಿಮಲ್ಲಾಸುರರಂತೆ. ಯುಗ ಯುಗಗಳಲ್ಲಿ ಯುಗ ಪುರುಷರು ಹೇಗೆ ಉದ್ಭವಿಸುವರೋ ಹಾಗೆ ದುಷ್ಟಜಂತುಗಳು ಉದ್ಭವಿಸುತ್ತಲೇ ಇರುತ್ತವೆ. ಅವರ ನಾಶಗೈಯುವುದಕ್ಕೋಸ್ಕರ ಸರ್ವೇಶ್ವರನು ಸಮಯಕ್ಕೆ ತಕ್ಕ ಅವತಾರ ತಾಳಿ ಅವರ ಸಂಹಾರಗೈಯುತ್ತಾನೆ. ಯಾವ ಕಾಲಕ್ಕೆ ಏನಾಗಬೇಕೋ ಅದಾಗಲೇಬೇಕು. ಧೈರ್ಯಂ ಸರ್ವತ್ರ ಸಾಧನಂ, ನೀವು ಧೈರ್ಯವಾಗಿರಿ, ನಿಮಗೆ ಶುಭವಾಗಲಿ. ಅರ್ಥವಾಯಿತು ಮುನಿಗಳೇ, ಅರ್ಥವಾಯಿತು. ಆ ಬ್ರಹ್ಮದೇವರ ಅನಿಸಿಕೆಯಂತೆ ಮಣಿಕಮಲ್ಲಾಸುರನ ಪಾಪದ ಕೂಡ ತುಂಬಲು ಉಳಿದಿರುವುದು ಎರಡೇ ಎರಡು ಕಾರ್ಯಗಳು ಮಾತ್ರ. ಅದು ತೀರಿದರೆ ಮುಗಿದೇ ಹೋಯಿತು. ವೈಯಾರದ ವೈರಾಗಿಣಿ, ವಿಭೂತಿ, ರುದ್ರಾಕ್ಷಿ, ಯಾಕೆ ಪವಾಡದ ಕೊಲ್ಲಕ್ಕೆ ಏರಬೇಕೆಂಬ ಆಸೆ? ನಾನೇರಿಸುತ್ತೇನೆ ಪವಾಡದ ಪಲ್ಲಕ್ಕಿಯ. ಮುಟ್ಟದಿರು ಮುಟ್ಟದಿರು ಮಲ್ಲಾಸುರ, ಮುಟ್ಟಿದರೆ ಸುಟ್ಟು ನಾಶವಾಗುವ ಪರಸ್ತ್ರೀ ಶಾಪದಿಂದ. ಮಹಾಜ್ಞಾನಿ ನೀನು, ಪರಮ ಭಕ್ತನು ನೀನು, ನಿನ್ನಿಂದ ಇಂಥ ಹೇಯ ಕಾರ್ಯವೇ? ಬೇಡ ಮಲ್ಲಾಸುರ ಬೇಡ, ಯಾವ ಇತಿಹಾಸದಲ್ಲೂ ಹೆಣ್ಣನ್ನು ತಡವಿ ಉಳಿದವರಿಲ್ಲ. ಹೋಗು, ಸುಮ್ಮನೆ ಹೊರಟು ಹೋಗು. ಕಂಡ ಸನ್ಯಾಸಿ ಕೊಳ್ಳು ವೇದಾಂತ ನನಗೆ ಬೇಕಾಗಿಲ್ಲ. ಕಂಭಲಾಮ, ಖಡ್ಗಾಸುರ, ಉಲ್ಕಾಮುಖಿ, ಖಡ್ಗಾಸುರ, ಎಲ್ಲಿ ಎಲ್ಲ ಗೋವುಗಳ ರಾಶಿಗಳು? ಅಣ್ಣ, ನೀನು ಹೇಳಿದ ಎಲ್ಲಾ ಕಾರ್ಯಗಳನ್ನು ಮುಗಿಸೇ ಬಂದಿರುವ ಕೊಂದಿರುವ ಗೋವುಗಳ ರಾಶಿ. ರಕ್ತ ರಕ್ತ ನಿಮಗೆ ರಕ್ತ ದೋತಣ, ಮೂಕ ಗೋಮಾತೆಗಳ ಸಜೀವ ದಾನ. ಶಿವನಿಗೆ ವಾಹನ ನೀಡಿದ ಗೋವು, ಹಣೆಗೆ ಭಸ್ಮವ ನೀಡಿದ ಗೋವು, 84 ಕೋಟಿ ದೇವತೆಗಳಿಗೆ ನೆಲೆಯಾಗಿರುವ ಗೋವು, ಬ್ರಹ್ಮಾಂಡದ ಭವಿಷ್ಯವನ್ನೇ ಬರೆಯುವ ಗೋವು, ಜಗದಮೃತವ ನೀಡಿದ ಗೋವು, ಕಣಕ್ಕೆ ಕಂಕಣ ಕಟ್ಟಿ ಮೇಜೆ ನೆಟ್ಟು ಜಗದಾಟವನ್ನೇ ಆಡಿಸುವ ಗೋವು, ಇಂತಹ ಇಂತಹ ಗೋಮಾತೆಯನ್ನು ಸಂಹರಿಸಿ ಎಂತಹ ಘೋರ ಕೃತ್ಯವನ್ನೆಸಗಿದಿರಿ? ತ್ರಿಲೋಕಾಧಿಪತಿಗಳು ನಾವೆಂದು ವರ ಪಡೆದು ಅಹಂಕಾರದಿಂದ ಹೊರದಿರಿ ಪಾಪದ ಕೊಡವನ್ನ. ಇಂದು ಮಣಿಚೂಲ ಪರ್ವತದಲ್ಲಿ ಗೋಮಾತೆಗಳ ರಕ್ತ ಹೇಗೆ ಹರಿಯಿತೋ ಹಾಗೆ ನಿನ್ನೆಲ್ಲರ ರಕ್ತದ ಪ್ರವಾಹವೇ ಹರಿಯಲಿ. ಈ ಮಾತು ತ್ರಿಕಾಲ ಸತ್ಯ,
ಖುಷಿಯಾದರಲ್ಲಿ ಎಂದೆಂದು ಈ ಸನತ್ಕುಮಾರ ವೇದ ವಾಕ್ಯ ಬಿಡುವೆ ರಕ್ತವನ್ನು ಸೊಲ್ಲ ನಳಿಸಿ ಹೀರಿ ಬಿಡುವೆ ರಕ್ತವನ್ನು ಎಲ್ಲಿರುವನೋ ದೇವೇಂದ್ರನು ಸೊಲ್ಲ ನಳಿಸಿ ಹೀರಿ ಬಿಡುವೆ ರಕ್ತವನ್ನು ನಳಿಸಿ ಹೀರಿ ಬಿಡುವೆ ರಕ್ತವನ್ನು ಅವನ ರಕ್ತವನ್ನು ಅಟ್ಟಹಾಸದಿ ಮೆರೆವ ಅಷ್ಟ ದಿಕ್ಪಾಲಕರೆ ಮೆಟ್ಟಿ ಮೆರೆಯುವೆ ನಿಮ್ಮ ಪಾಲಕರನ್ನು ಅಟ್ಟಹಾಸದಿ ಮೆರೆವ ಅಷ್ಟ ದಿಕ್ಪಾಲಕರೆ ಮೆಟ್ಟಿ ಮೆರೆಯುವೆ ನಿಮ್ಮ ಪಾಲಕರನ್ನು ಹೇ ನಾರಾಯಣ ನೀ ವೈಕುಂಠಪತಿಯೇ ಹೇ ನಾರಾಯಣ ನೀ ವೈಕುಂಠಪತಿಯೇ ಪಾರಾಗಿ ಹೋಗುವುದು ಸಾಧ್ಯವೇನು ನಿನಗೆ ಸಾಧ್ಯವೇನು ಎಲ್ಲಿರುವನೋ ರಕ್ತವನ್ನು ಅವರ ರಕ್ತವನ್ನು ಎಲ್ಲ ಬೂದಿ ಬಡಕ ನೀನು ಕೈಲಾಸಪತಿಯೇ ಬೂದಿಯಾಯಿತು ನಿನ್ನ ಕೈಲಾಸಪುರವು ಎಲ್ಲ ಬೂದಿ ಬಡಕ ನೀನು ಕೈಲಾಸಪತಿಯೇ ಬೂದಿಯಾಯಿತು ನಿನ್ನ ಕೈಲಾಸಪುರವು ನಿನ್ನ ಹೆಂಡತಿ ನಿನಗೆ ರಕ್ತವನ್ನು ಅವನ ರಕ್ತವನ್ನು ಉರಗವನ್ನು ಮೈಯಲ್ಲಿ ರಕ್ಷಣೆಗೆ ಇಟ್ಟ ನಿನಗೇಗಬೇಕೋ ಸಂರಕ್ಷಣ ಉರಗವನ್ನು ಮೈಯಲ್ಲಿ ರಕ್ಷಣೆಗೆ ಇಟ್ಟ ನಿನಗೇಗಬೇಕೋ ಸಂರಕ್ಷಣ ನಿನ್ನ ರಕ್ಷಣೆ ನಿನಗೆ ಇಲ್ಲದಾಗ ನಿನ್ನ ರಕ್ಷಣೆ ರಕ್ಷಣೆಯ ಶಕ್ತಿ ರಕ್ಷಣೆಯ ಶಕ್ತಿ ಎಲ್ಲಿರುವನೋ ಆ ದೇವೇಂದ್ರನು ಎಲ್ಲಿರುವನೋ ಆ ದೇವೇಂದ್ರನು ಸೊಲ್ಲ ನಳಿಸಿ ಹೀರಿ ಬಿಡುವೆ ರಕ್ತವನ್ನು ಸೊಲ್ಲ ನಳಿಸಿ ಹೀರಿ ಬಿಡುವೆ ರಕ್ತವನ್ನು ಅವನ ರಕ್ತವನ್ನು ನಾನಂದುಕೊಂಡ ಊಹೆ ನಿಜವಾಯಿತು ಅವರನ್ನು ಸಂಹಾರ ಮಾಡುವುದು ನಮ್ಮಿಂದಾಗದ ಕೆಲಸ ಆಗದು ಇದೇನು ಜನಕ ನಮ್ಮಿಂದಾಗದ ಕೆಲಸ ಅದಾವುದು ಆಗದು ಎಂದು ಹಿಂದಕ್ಕೆ ಕಾಲ್ ತೆಗೆಯುವುದು ಬೇಡ ಕೇವಲ ಅಕ್ಷುಲ್ಲಕರ ನಾಶ ನಮ್ಮಿಂದಾಗದೆ ನನಗಪ್ಪಣೆ ಪಟ್ಟು ನೋಡು ಜಯಂತ ನಿನ್ನ ಶೌರ್ಯ ಶಕ್ತಿಗಳು ನನಗೆ ಗೊತ್ತಿಲ್ಲವೇ ಅವರನ್ನು ಸೋಲಿಸುವುದು ನಮ್ಮಿಂದ ಆಗದ ಕೆಲಸ ಅವರು ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡಿದ್ದಾರೆ ಬೇಡ ಮಗು ಅಂತ ಸಾಹಸದ ಕೆಲಸ ಮಾಡುವುದು ಬೇಡ 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 ಹೇಳು ಅಪ್ಪಾಜಿ ಚದುರಂಗ ಬಲ ಪ್ರವೀಣನಾದ ಈ ನಿನ್ನ ಮಗ ಜಯಂತ ಭೂಪಾಲನ ಮೇಲೆ ನಿನಗಿನ್ನೂ ಅನುಮಾನವೇ ಅನುಮಾನವಲ್ಲ ಮಗು ಅನುಕಂಪ ನನಗೆ ಮುಸುಕಿದ್ದ ಮಮತೆ ಮುಸುಕು ನಿನ್ನಿಂದ ಮಾಯವಾಯಿತು ಯಾರು ಬರೆದ ಧ್ವನಿಯನ್ನು ಕೇಳಿದರೆ ರಾಕ್ಷಸರು ಸುರಲೋಕಕ್ಕೆ ದಾಳಿ ಇಟ್ಟಂಗೆ ತೋರುತ್ತದೆ ಹೌದು ಊರ್ವಶಿ ಕುಂಬಿನಿಯ ಬಿರಿಯುವ ಈ ಆಹಾಕಾರದ ಧ್ವನಿಯನ್ನು ಕೇಳಿದರೆ ಈ ಕೂಗು ಆ ಘೋರ ದೈತ್ಯರ ಕೂಗೇ ಸರಿ ಈಗ ನಮ್ಮ ಒಡೆಯ
ಇಂದ್ರದೇವನು ಇತ್ತಿದ್ದರೆ ವಿಜೃಂಭಿಸುತ್ತಿರುವ ಸುರಲೋಕದ ಸೌಂದರ್ಯವನ್ನು ನೋಡಿದೀನು ತಮ್ಮ. ಇಲ್ಲಿ ನೋಡು, ಇಲ್ಲಿ ನೋಡು ರಂಗದ ವಿಸ್ತಾರವನ್ನು. ರಕ್ತ ಖಚಿತವಾದ ಮಂಟಪ. ಆ ಇಂದ್ರಿಗಿಂತ ಘೋರವಾದ ತಪಸ್ಸನ್ನು ಆಚರಿಸಿದವರು ನಾವಲ್ಲವೇ? ಅಂದ ಮೇಲೆ ಇದಕ್ಕೆಲ್ಲ ಸರ್ವಾಧಿಕಾರಿಗಳು ನಾವೇ. ಸರಿ, ಅಲ್ಲಿ ನೋಡೋಣ ಅಪ್ಸರಾಂಗಿನಿಯರನ್ನು. ಪುರಲೋಕದ ಸೌಂದರ್ಯವೇ ಇಲ್ಲಿ ಅಡಗಿದೆ. ಹೌದು ಹೌದು ಅನುಜ, ಸುರಲೋಕದ ಸೌಂದರ್ಯವೇ ಇಲ್ಲಿ ಅಡಗಿದೆ. ಅಣ್ಣ ಅಣ್ಣ, ನಾವು ಗಂಧರ್ವನ ಅರಿಯರು, ನಮ್ಮನ್ನು ಮುಟ್ಟಿಸಿ ಆದರೆ ನಮ್ಮ ಒಡೆಯ ಇಂದ್ರದೇವನ ವಜ್ರಾಯುಧಕ್ಕೆ ತುತ್ತಾಗುವಿರಿ. ವಜ್ರಾಯುಧ ಆನಿನ ಭಂಡ ಇನಿಯನ ವಜ್ರಾಯುಧ ಪುಡಿ ಪುಡಿಯಾಗಿ ಹೋಯಿತು. ಆ ನಿನ್ನ ಇನಿಯನ ಐರಾವುತ ಭೂಮಿಗೆ ಅಪ್ಪಳಿಸಿ ಹೋಯಿತು. ನೋಡೋಣ ಇನ್ನಾರು ಬರ್ತಾರೋ ನಿನ್ನನ್ನು ರಕ್ಷಿಸಲು. ಪ್ರಾರಂಭಿಸು ನಿನ್ನ ನೃತ್ಯ. ಪ್ರಾರಂಭಿಸಿಯೋ ಅಥವಾ
ತಂದೆ ಮಾರ್ತಾಂಡ ಭೈರವ ಧನ್ಯನಾದೆ ಧನ್ಯನಾದೆ ಮಹಾಮಹಿಮ ಮೈಲಾರಲಿಂಗ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಧನ್ಯನಾದೆ ನನ್ನ ಕೈಯನ್ನು ಅಕ್ಕ ಸವೀರರೇ ಇತ್ತ ಬನ್ನಿ ಇತ್ತ ಬನ್ನಿ ನಮ್ಮ ಗೊಡವಿಗೆ ಎಂದೆಂದಿಗೂ ಬರಬೇಡ ಎಂದು ಹೇಳಿದ್ದಿಲ್ಲವೇ ನಿನಗೆ ಮತ್ತೆ ಬಂದೆ ಅದು ಇಂತಹ ಸಮಯದಲ್ಲಿ ಮೆಲ್ಲಗೆ ಮೆಲ್ಲಗೆ ನಾನು ಏಕೆ ಬಂದೆ ಎಂದರೆ ನಿಮ್ಮಿಬ್ಬರ ಜೀವ ಉಳಿಸಲು ನಮ್ಮ ಜೀವ ಉಳಿಸಲು ಏಕೆಂದರೆ ಅವರು ವಿಷಕನ್ಯೆಯರು ಇದು ನಿಮಗೆ ಮೋಸವಲ್ಲವೇ ಯಾರು ನಮಗೆ ಮೋಸಗೈಯುತ್ತಿದ್ದರು ಮತ್ತಿನ್ಯಾರು ಆ ಸುರಲೋಕದವರು ಆಹಾ ಅವರನ್ನು ಎಷ್ಟು ಕೊಂಡಾಡಿದರೂ ಸಾಲದು ಸಹೋದರರೇ ಅವರ ಮೈಯಲ್ಲಿರುವ ವಿಷವು ನಿಮಗೆ ತಗುಲಿ ನೀವಿಬ್ಬರೂ ನಾಶವಾಗಬೇಕೆಂಬುದೇ ಅವರ ಕುಯುಕ್ತಿ ನೋಡಿದೀಯಾ ತಮ್ಮ ಸುರಲೋಕದವರ ಮೋಸತನವನ್ನು ನಮಗೆ ಮೋಸಗೈಯುತ್ತಿದ್ದರಲ್ಲವ್ಯಾಕುನ್ನಿ ವೀರಾಧಿವೀರರೇ ಅವರ ಗೊಡವಿಯೇತಕ್ಕೆ ಪಾಪದ ಜೀವಿಗಳು ಸಹೋದರರೇ ನನ್ನ ಸಲಹೆಯನ್ನು ನೀವು ತೆಗೆದುಕೊಳ್ಳುವಿರಾದರೆ ಈಗಿಂದೀಗಲೇ ನೀವಿಬ್ಬರು ಕುಬೇರನ ಆಸ್ಥಾನಕ್ಕೆ ಲಗ್ಗೆ ಇರುವುದು ಸೂಕ್ತ ಏನೆನ್ನುವಿರಿ ಭಲೆ ಭಲೆ ನಾರದ ನಿನ್ನ ಸಲಹೆಗೆ ಅಣ್ಣ ಮಂದಮತಿಗಳ ನೀವು ಹಾಗೆ ಹೋಗಿ ತಾಯಂದಿರಾ ತಾವು ತಮ್ಮ ಆಸ್ಥಾನಕ್ಕೆ ಹೋಗಿ ನಾನು ನಾರಾಯಣ 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 ನಾನು ಹುಡುಕುತ್ತಿದ್ದ ಬೇಟೆ ಕುಬೇರ ಮಹಾರಾಜ ಸುರಲೋಕದ ಶ್ರೀಮಂತ ಶಿಶು ಯಾರು ನೀನು ಏನು ಅಟ್ಟಹಾಸ ನಾವು ಯಾರು ಅಂತ ಅರಿವು ಮಾಡುವುದಕ್ಕೋಸ್ಕರವೇ ನಾವು ಇಲ್ಲಿಗೆ ಬಂದಿರುವುದು ಪ್ರಾಣದಾನ ಕೊಟ್ಟಿದ್ದೇನೆ ಬದುಕಿಕ ಏನು ಪ್ರಾಣದಾನವೇ ಅದು ಈ ಕುಬೇರ ಮಹಾರಾಜನಿಗೆ ದೇವತೆಗಳೊಂದಿಗೆ ವಿರಸ ಸಾವಿನೊಂದಿಗೆ ಸರಸ ದೇವತೆಗಳು ನಿಮಗೆ ಕ್ಷುಲ್ಲಕರಂತೆ ಕಂಡರೇನೋ ಮರುಳೆ ನಿಮಗೆ ಪ್ರಾಣದಾಸೆ ಇದ್ದರೆ ಸುಮ್ಮನೆ ಮರಳಿ ಪ್ರಾಣದಾಸೆ ಅದು ಈ ದೈತ್ಯಾಸುರರಿಗೆ ಸುರಲೋಕದ ಕಳ್ಳ ಶ್ರೀಮಂತ ನಾವು ಮರಳಲು ಬಂದಿಲ್ಲ ನಿನ್ನನ್ನು ಮಸಳಕ್ಕೆ ಅಟ್ಟಲು ಬಂದಿರುವೆವು ಬರೀ ಬಾಯಿ ಮಾತು ನಿನಗೆ ಸಹಿಸುವುದಿಲ್ಲವಲ್ಲವೇ ನನ್ನ ಗದೆಯಿಂದಲೇ ನಿನಗೆ ಉತ್ತರ ತೋರಿಸು ನಿನ್ನ ಪರಾಕ್ರಮವನ್ನು ಪ್ರಾಣೇಶ್ವರ ಇಂದೇಕೋ ತಾವು ಘೋರ ಯೋಜನೆ ಅಡಿಯಲ್ಲಿ ಸಿಕ್ಕಂತಿದೆ ಮತ್ಯಾವ ಚಿಂತೆ ಕಾಡುತ್ತಿದೆವಲ್ಲಪ್ಪ ದೇವಿ ಈ ಜಗತ್ತಿನ ಆಟವನ್ನು ನೋಡು ಚೋಟು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತಂದೆ ತಾಯಿಗಳಾರೋ ಬಂಧು ಬಾಂಧವರಾರೋ ಅಕ್ಕ ತಂಗಿಯರಾರೋ ಗುರು ಹಿರಿಯರು ಯಾರೋ ಎಂಬ ಅರಿವೂ ಇಲ್ಲದೆ ಈ ರೀತಿ ನೆಲೆಯೇ ಕಾಣದಾಗಿದೆ ದೈವವನ್ನು ಮರೆತು ದಾರುಣ ಸ್ಥಿತಿಗೆ ನಿಂತಿರುವ ಈ ಸ್ವಾರ್ಥ ಜಗತ್ತನ್ನು ನೋಡು ಮತ್ತೊಮ್ಮೆ ಕಣ್ಬಿಟ್ಟು ನಾರಾಯಣ ದೇವಿ ಇದೆಲ್ಲದಕ್ಕೂ ಕಾರಣಕರ್ತಳು ನೀನೇ ಅಲ್ಲವೇ ಕ್ಷಮಿಸಬೇಕು ದೇವ ತಮ್ಮ ಅಪ್ಪಣೆ ಇಲ್ಲದೆ ಏನು ನಾರದ ಈ ವೈಕುಂಠದಲ್ಲಿ ನಿನಗೆ ಅಪ್ಪಣೆಯ ಪ್ರಶ್ನೆಯೇ ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳೇ ಸಕಲವೂ ಸೌಖ್ಯವೇ
ಹೇಳುವುದೇನಿದೆ ಜಗನ್ಮಾತೆ, ಸರ್ವಸ್ವವನ್ನು ಸಹಿಸುವ ಸಹನಾಶೀಲರು ನೀವು. ಆದರೂ ತ್ರಿಲೋಕ ಸಂಚಾರಿಯಾದ ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕಲ್ಲವೇ? ತಾಯಿ, ಆ ಮಣಿಮಲ್ಲಾಸುರರ ಅಟ್ಟಹಾಸ ಹೆಚ್ಚಾಗಿದೆ. ದೇವೇಂದ್ರ ಕುಬೇರರು ಸೋತು ಶರಣಾಗಿದ್ದಾರೆ. ಈಗ ಅಸುರದ್ವಯರಿಬ್ಬರು ವೈಕುಂಠದೆಡೆಗೆ ಬರುತ್ತಿದ್ದಾರೆ. ಇದನ್ನ ಮುಗಿಸಿದ ಮೇಲೆ ಕೈಲಾಸದೆಡೆಗೆ ಅವರ ಪಯಣವಂತೆ. ಇದು ಇದ್ದ ವಿಷಯ. ಉಳಿದದ್ದು ತಮಗೆ ಸೇರಿದ್ದು. ಇನ್ನು ನಾನು ಬರಲೇ ಜಗನ್ಮಾತೆ. ನಾರಾಯಣ ನಾರಾಯಣ. ದೇವ, ಆ ದುಷ್ಟರಿಂದ ಇಡೀ ಸೃಷ್ಟಿಗೆ ಆಪತ್ತು ಒದಗಿದರೂ ಸಹ ಶಿಕ್ಷೆಗೈದರಾಗದೆ ದೇವ. ರಕ್ಷಣೆಯ ಭಾರ ನನಗಿದ್ದರೂ ಇವರೀರ್ವರ ಸಂಹಾರ ಮಾತ್ರ ಆನಂದ ಭೈರವ ಶಿವನ ಅವತಾರವಾದ ಮಾರ್ತಾಂಡ ಹಾಗೂ ಗಂಗಾಮಾತೆ ಅವತಾರವಾದ ಗಂಗೆ ಮಾಳವೆಯಿಂದ ಮಾತ್ರ ಸಾಧ್ಯ. ಆ ಸಮಯದಲ್ಲಿ ನನ್ನದಾವ ಪಾತ್ರವಿದೆಯೋ ಅದನ್ನು ಸ್ವೀಕರಿಸಿ ಪೂರೈಸುವುದೊಂದೇ ನನ್ನ ಕರ್ತವ್ಯ. ಇದಕ್ಕೆ ಅನ್ನೋದು ಗಂಡಸರನ್ನ ನಂಬೋದೇ ಕಷ್ಟ ಅಂತ. ಏಕೆ ದೇವಿ, ನನ್ನಿಂದೇನಾದರೂ ವಂಚನೆಯಾಗಿದೆಯೇ ನಿನಗೆ? ವಂಚನೆಯಲ್ಲ, ಆ ಸಂಚಿನಲ್ಲಿರುವಿರಿ ಅಷ್ಟೇ. ಕೆರಳಿತು ಮೂಲೋಕ ದೊಡೆಯನ ಮೌನ ಕೆರಳಿತು. ಜಯಕಾಲ ಭೈರವ ಜಯ ರುದ್ರ ತಾಂಡವ ಜಯಕಾಲ ಭೈರವ ಜಯ ರುದ್ರ ತಾಂಡವ. ಗಗನ ಗುಡುಗಿತು ಹುವಿಯು ನಡುಗಿತು ಗಗನ ಗುಡುಗಿತು ಹುವಿಯು ನಡುಗಿತು. ಶಿವೆತಾ ತಳೆದಳು ಉಗ್ರ ರೂಪವ ನಾಟ್ಯವಾಡಿದ ಶಿವನು ಮೂಲೋಕ ನಡುಗಿತು ನಾಟ್ಯವಾಡಿದ ಶಿವನು ಮೂಲೋಕ ನಡುಗಿತು. ತನುಜ ಕುಲದ ಗಮನಕ್ಕೆಂದು ಡಮರುಗತ ನುಡಿಯಿತು ತಿಮಿಲ ಕುಲವ ಕುಳಿಯಲೆಂದು ತ್ರಿಶೂಲತ ಕುಣಿಯಿತು ಸಿಡಿಯಿತು ಉಗ್ರ ರೂಪ ತಾಳಿತು ಹುಟ್ಟಿದಳು ಘೃತಮಾರಿ ದೇವಿ ಹುಟ್ಟಿದಳು ಘೃತಮಾರಿ ದೇವಿ ಹುಟ್ಟಿದಳು ಘೃತಮಾರಿ ದೇವಿ. ಹೇಳು ಹೇಳು ಜಗದೀಶ್ವರ, ನನ್ನ ನೇಕೆ ಕೂಗಿದೆ? ನಿನಗೆದುರಾಗಿ ಯಾರು ನಿಂತಿರುವರು ಹೇಳು? ಸುರದೇವತೆಗಳು, ಅಷ್ಟದಿಕ್ಪಾಲಕರು ಅಥವಾ ದೈತ್ಯ ನರಭಕ್ಷಕರು? ಯಾರು ಯಾರು ನಿನ್ನಾಜ್ಞೆಗೆ ಮೆಚ್ಚಿ ನಿಂತಿರುವರು ಹೇಳು? ಅವರನ್ನಷ್ಟೇ ಅಲ್ಲ, ಅವರ ಲೋಕವನ್ನೇ ಭಕ್ಷಿಸಿ ಬಿಡುವೆ. ಹೇ ಗಿರಿಜಾ ಜಗನ್ಮಾತೆ, ಚಂಡಿ ಚಾಮುಂಡಿ ಮಹಿಷಾಸುರ ಮರ್ದಿನಿ, ಶಾಂತಳಾಗು ಶಾಂತಳಾಗು. ನಿನಗೆ ತುಪ್ಪದ ಅಭಿಷೇಕಗಳಿವೆ ಈ ಮಣಿಚೂಲ ಪರ್ವತದಲ್ಲಿ. ಈ ಭಾಗ್ಯ ಪಡೆದ ನೀನು ತುಪ್ಪದ ಮಾಳವಿಯಾಗಿ ಪ್ರಸಿದ್ಧಿಯಾಗು. ಪುನೀತಳಾದೆ ದೇವ, ಪುನೀತಳಾದೆ. ಇದಕ್ಕಿಂತ ಬೇರೆ ಪುಣ್ಯ ಬೇಕೆ? ನಿನ್ನಾಜ್ಞೆ ನನಗೆ ಶಿರಸಾಮಾನ್ಯ, ಆದರೂ ನಿನಗೆ ಈ ಆದಿಶಕ್ತಿಯಲ್ಲಿ ಅನುಮಾನವೇ? ಅನುಮಾನವಲ್ಲ ದೇವಿ, ಎತ್ತರಿಕೆ. ಆ ಮಣಿಕಮಲ್ಲರು ಭಕ್ತಶ್ರೇಷ್ಠರು. ಅವರ ಒಂದು ಹನಿ ರಕ್ತವು ಭುವಿಗೆ ಬಿದ್ದರೆ ಹುಟ್ಟುವುದು 7 ಕೋಟಿ ಸೈನ್ಯ. ಅವರೆಂಥ ಶೂರರೇ ಇರಲಿ, ಅವರ ಬಲವನ್ನೇ ಕುಕ್ಕಿಸಿ ಬಿಡುವೆ. ನನಗೆ ಅಪ್ಪಣೆ ಕೊಡು ತ್ರಿನೇತ್ರ. ತಡ ಮಾಡದೆ ಸಿದ್ಧರಾಗಿ. ಶ್ರೀಹರಿ, ನೀನು ಹಿರಿಯವನಾದ ಕಾರಣ ಹೆಗ್ಗಯ್ಯನಾಗಿರು. ಪ್ರಥಮ ಮಂಗಲ ಮೂರ್ತಿ ಗಜವದನ, ನೀನು ದೊಡ್ಡಯ್ಯನಾಗಿರು. ಷಣ್ಮುಖ, ನೀನು ಚಿಕ್ಕಯ್ಯನಾಗಿರು.
ಸಮಸ್ತ ಏಳು ಕೋಟಿ ಸುರಸೈನ್ಯದ ಮಹಾದಂಡಾಧಿಕಾರಿ ನೀನು. ಅಷ್ಟದಿಕ್ಪಾಲಕರೇ, ನಿಮ್ಮ ಕರ್ತವ್ಯವೂ ಅಷ್ಟೇ ಮುಖ್ಯವಾದುದು. ನಂದೀಶ, ನೀನು ನನ್ನ ವಾಹನ ಅಶ್ವವಾಗಿ. ಇನ್ನು ಮಾರ್ತಾಂಡ ಭೈರವನ ಅಭಿದಾನ ಹೊಂದಿದ ಗೊರವನ ರೂಪವನ್ನು ನಾನು ತಿಳಿಸುವೆ. ಲೇ, ಸಕ್ಕರೆ ತಗೊಂಡು ಬಾರ. ಸಕ್ಕರೆ ಸಕ್ಕರೆ ಯಾಕ? ಚಿತ್ರಾನ್ನಕ್ಕೆ ಹಾಕುಕ. ಮತ್ತೆ ಭಾತ್ಗೆ ಹಾಕ್ತಾರೇನೆ? ಸಾಸಿಗೋ ಹಾಕು, ಬಾತಿಗೆ ಸಕ್ಕರೆ ಹಾಕು. ಬಂದ ಮಂದಿ ಲಬ್ ಲಬ್ ಹೋಯ್ಕೊಂಡು ಹೋಗ್ಲಾಕಡೆಗ. ಇದಕ್ಕಾರಿನ ತಲೆ ಒಳಗ ಸ್ವಲ್ಪ ಅನುಬುದ್ಧಿ ಇಲ್ಲ ಅಂತ ಹೇಳುದು. ಈ ಕಾಲದಾಗ ಮದ್ವೆಗೆ ಹೆಚ್ಚು ಹಣ ಖರ್ಚು ಮಾಡಬಾರ್ದು, ಅದಕ್ಕ ಪ್ರಯೋಗ ಮಾಡಕತ್ತೀನಿ. ಮಂದಿ ದೊಡ್ಡ ನಾನು ಪ್ರಯೋಗ ಮಾಡಕತ್ತೀಯ ನೀನ? ಮತ್ತೆ ಹರಿಕತೆ ಮಾತಿನಂತ ಹೋಗಿ ದನ ಬರುವ ಬದಲು ದನ ಬಂದು ಹೋದವು. ಈಗ ಹಿಂಗ ಮಾಡಿದ್ರೆ ಹೊಟ್ಟೆ ಮೇಲೆ ಕಲ್ಲು ಹಾಕೊಂಡು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬೇಕಾಗತ್ತ. ನಿನ್ನ ತಲೆ ಒಳಗೆ ಸ್ವಲ್ಪ ಅನುಬುದ್ಧಿ ನಮ್ಮ ಕೇಳ ನಂದ ಬಿಡು ಅಂತ. ನಾ ಬಿಡ್ತೀನಿ ನೋಡೋ, ಬಿಡು ಅಂತ. ನಾ ಬಿಡೋಣ, ಬಿಡು ಇಲ್ಲೂಡ. ನಮ್ಮ ಹಣ ನನಗ್ ಬಂದ್ರು ಅಂತ ಬಿಡ್ಲಿ. ನನಗ ನಿನ ಹೇಳ್ತಿಲ್ಲ ಮೊದ್ಲು ಹೋಗಿತ್ತಮ್ಮ ನಿಂದ ಒಳಗೆ ಬಾಗ ಬಿಟ್ಟು ನೀ ಕೇಳ್ತಿಲ್ಲ ಅಂತ ಹೇಳ್ತಿಲ್ಲ. ನೋಡು ಈ ಮಗ ತಂದು ಬಿಡ್ತೀನಿ ಅಂತನ. ಹಗ್ಗ ಬಿಡಾಕ ನಾನ ಹೇಳಿನಿ. ಯಾಕ ಇದ್ರಾಗ ನಿಂದೇನೈತಿ? ನನ್ಗೆ ಹೇಳೋಣ, ನಿಂದು ತಮ್ಮ ಒಳಗೆ ಬಿಟ್ಟು ಮೊದ್ಲು ತಿರ್ಕಿ. ಯದಕ್ ನಮ್ ಬಾಮ ಇದನ್ನ ಹೊಡೆಯಕತ್ತಿ? ಏ ಮಾವ, ನಮ್ಮ ಅಕ್ಕನ ಯಾಕೆ ಬಿಡ್ತೀಯ? ಯಾಕ ಏ ಲೈ ನೀ ಮಾತ್ಕನ? ಅವಳ ಯಾರ? ನನ್ನ ಹೆಂಡ್ರು. ನನ್ನ ಹೆಂಡ್ರ ಬಗ್ಗೆ ಮಾತಾಡಕ್ ಬರ್ತೇನೆ. ಲೈ ಹೊಡಿಲ ಅವಳವ್ರ. ಯಾಕ ಮುಲ್ಲಾ, ಹಳೆ ಮುಲ್ಲಾ, ನನ್ನ ತಮ್ಮನ ಮ್ಯಾಗ ಕೈ ಮಾಡಕತ್ತಿ? ಆಹಾ ಬಿಡ ನಿನ್ನ. ಏನ್ ಅನಿಸ್ತೈತಿ ನಿನ್ ಮೈಯಾಗ ಮುಳು 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 ಅನ್ಸಕತ್ತೈತ ಹ್ಯಾಂಗ? ಯಾಕ್ಲೆ ಮಂಗನ ಮಗನ ಮೈಯನ್ ಸೋಕ್ಯನ? ಏಯ್ ಮೀಸ ಓದಲನ ಗಂಡ್ಸ? ಅರೆ ನೀನ್ ಸರಿ ಮಾವ, ನೀನ್ ನೋವ್ರ ಹೇಳುವಂಗ. ಯಾಕ್ಲೆ ಅಲ್ಲಿ ನೋಡು. ಯಾಕ್ಲೆ ಮಗನ? ಏನ್ಲೆ ನಿಂದು ಕುರುಕುರೇನು ನಿಂದು? ನೀನ್ ಮಾಡಿ ಮೀಸ ಎಲ್ಲನ ಹಂಗಂತೇನೆ? ಒಂದ್ ಹೆಣ್ಣಗ ಇಬ್ರು ಬಿಡಾಡ ಕತ್ತಾರ ಅಂದ್ರೆ ಹ್ಯಾಂಗಾಗುತ್ತ? ಈಗ ಇರುದು ಒಂದು ಭಾವಿ, ಇಬ್ರು ಹಗ್ಗ ಬಿಡಾಕ ಹೊಂಟಾರ ಅಂದ್ರೆ ಹ್ಯಾಂಗ ಮಾಡುದು? ಹಿಂಗ ಮಾಡೋಣ, ನಾವಿಬ್ರು ಇವನ್ನ ಎತ್ತಿ ಇಬ್ರು ಗಾಯ ಬಂದ್ಬಿಡೋಣ. ಹಂಗ ಮಾಡೋದು? ಆಯ್ತು ಬಾಬತ್. ಯಾಕ್ಲೇ ನಿಮ್ಮವರು ನಂಬನ್ನ ಬಾವಿಯಾಗಿ ಹೋಗಿತ್ತೀರಿ? ಇಷ್ಟು ದಿವಸ ತಟ್ಟುದಕ್ಕ ಬಾರ್ಸುದಕ್ಕ ನಾವೆಲ್ಲ ಬೇಕಾಗಿತ್ತು, ಈಗ ಬ್ಯಾಡ ಅಂತ. ಆಗ ನಮ್ಗ ಬೇಕಾಗಿತ್ತು, ಈಗ ಬ್ಯಾಡ ಆಗಿತ್ತಿ. ಮಕ್ಕಳ್ರ ನಿಮ್ ಮುಂತಕ್ ಏನೋ ಐತೆ ಅಂತ ಕೊಡ್ಲಮ್. ನಮ್ ಮಗಳು ಎದ್ರ ಕಮ್ಮಿ ಆಗಳ ಅಂತ. ನಿನ್ ಮಗಳ ಹತ್ರ ಏನೈತಿ? ಮಾದೇವನ ಬರ್ತಾ ಇದೆ. ಮಾದೇವನ ಕಣ್ಣು ಚುಚ್ಚಿಬಿಟ್ಟಿದ್ದಾರೆ ಜಾ. ಅಯ್ಯೋ ಏನಜ್ಜಾ, ಅಷ್ಟು ನೋಡಂಗಿಲ್ಲ ಜಾ. ಅಯ್ಯೋ ಅಲ್ಲ ಜಾ, ಹಿಂಗಾದ್ರೆ ಹೆಂಗೆ ಅಂತ ನೀನ್ ಹೇಳು. ಇಲ್ಲ ಸುಮ್ಮನೆ ಬರ ಜಾ, ನಾ ಎಲ್ಲ ಹೇಳ್ತೀನಿ. ಕುಂದ್ರಿ ಇಲ್ಲೇ ಕುಂದ್ರಿ, ಸಾವಕಾಶ ಕುಂದ್ರಿ. ಅಯ್ಯೋ ಎಂತೆಂತ ಕಾಲ ಬಂತಪ್ಪ ನಮ್ಮೂರಿಗೆ.
ಆ ರಾಕ್ಷಸರ ದುರ್ನಡತೆಯಿಂದ ಎಲ್ಲ ಕಡೆನೂ ಬರಗಾಲ ಬಂತು. ನಾವಿನ್ನು ಬದುಕೋದು ಕಷ್ಟ ಆಯ್ತ್ರಪ್ಪ. ಅಲ್ಲಿ ನೋಡಿದ್ರೆ ಬರಗಾಲ, ಇಲ್ಲಿ ನೋಡಿದ್ರೆ ಅವರ ಅತ್ಯಾಚಾರ. ತುತ್ತು ಕೂಳಿಗೂ ಗತಿ ಇಲ್ದಂಗಾತಲ್ರು, ತುತ್ತು ಕೂಳಿಗೂ. ಅಲ್ಲಿ ನೋಡೋ ಮಾದೇವಣ್ಣನ ಕಣ್ಣು ನೋಡೋ ಅಪ್ಪ. ಅಯ್ಯೋ ಶಿವ ಶಿವ, ಇನ್ ನಾನು ಹೇಗೆ ಬದುಕೋದಜ್ಜ? ಸಮಾಧಾನ ಮಾಡ್ಕೋ, ನನ್ನ ಮಕ್ಕಳ ಮರಿನ ಜೋಪಾನ ಮಾಡೋರು ಯಾರು ಹೇಳಜ್ಜ? ಹೇಳಜ್ಜ, ಸಮಾಧಾನ ಮಾಡ್ಕೋ. ಇಷ್ಟೆಲ್ಲ ನೋವು ತಡ್ಕೋಬಹುದು, ಆದ್ರೆ ಆ ರಾಕ್ಷಸರಿಗೆ ದನಾನು ಸಾಲಲ್ದು ಮನುಷ್ಯರು ಸಾಲಲ್ದು. ಇದಕ್ಕೆಲ್ಲ ಏನ್ ಮಾಡ್ಲಿ ಹೇಳಜ್ಜ, ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೋ. ದನ ಅನ್ಸ್ಲು ನಾಪಿಗೆ ಬಂತು, ನಮ್ಮ ಮನೆಗೆ ದನ ಹೊಡ್ಕೊಂಡು ಹೋಗಕ್ ಬಂದ್ರು. ಬೇಡ್ರಪ್ಪ, ಗೋಹತ್ಯ ಪಾಪದ ಕೆಲಸ ಮಾಡಬಾರದು ಅಂತಂದೆ. ನನಗ ದನ ಬಡ್ದಂಗ್ ಬಡದ್ರು. ನನ್ನ ಬಿಡಿಸ್ಕೊಳಕ್ ಬಂದ ನಮ್ಮ ಅಣ್ಣಗ ಅವನು ಕೈ ಕಾಲ್ ಮುರಿದು ಮೂಲೆ ಹೋಗ್ತಾರ. ಅಜ್ಜ ಶಿವ, ಅಜ್ಜ ನೀ ಹೇಳಕ್ ಹೋಗ್ಬೇಡ, ಅಜ್ಜ ಹೇಳಕ್ ಹೋಗ್ಬೇಡ. ಅವನ್ನ ನಾವ್ ಸಾಕ್ತಿವಿ ಅಜ್ಜ, ನಾವ್ ಸಾಕ್ತಿವಿ. ಅಜ್ಜ ನಿನ್ನೆ ನನ್ನ ಗಾಡಿ ಕಟ್ಟಿಗೆ ತರಕ್ ಹೋಗಿದ್ದೆ, ಅಲ್ಲೊಬ್ರು ಮಹತ್ಮರು ಭೇಟಿ ಆದ್ರು. ಅವರು ನೋಡಿದ್ರೆ ಅವರಿಂದ ಏನಾದ್ರು ಸಹಾಯ ಆಗ್ತೈತಿ ಅಂತ ನಂಗೆ ಅನಿಸ್ತೈತಿ. ನಡಿ ಅಜ್ಜ ಅವ್ಗಳು. ಲೋ ತಮ್ಮ ಬಸಣ್ಣಿ, ನಿನ್ ಮಾತು ನಿಜಾನ ಆಗಿದ್ರೆ, ನಮ್ ದುಃಖ ಪರಿಹಾರ ಮಾಡುವ ಅವನ ಆಗಿದ್ರೆ, ಅವನಕ್ಕಿಂತ ಪರಮಾತ್ಮ ಇನ್ ಯಾಕ್ ಬೇಕು? ಅವನೇ ಪರಮಾತ್ಮ. ನಡಿರೋ ತಮ್ಮ, ನಡಿ ನಡಿ ತಮ್ಮ, ನಡಿ ನಡಿ. ಸ್ವಾಮಿ ಸ್ವಾಮಿ ಸ್ವಾಮಿ, ಎಲ್ಲಿಯವರೆಗೆ ಈ ಮೌನ? ಪೃಥ್ವಿಯೇ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಭಕ್ತರ ಆಹಾಕಾರದ ಕೂಗು ಕೇಳು, ಕಣ್ ತೆರೆದು ನೋಡು ನನ್ನ ಕಂದಮ್ಮಗಳ ಕಷ್ಟವನ್ನು. ಎಲ್ಲಿಯವರೆಗೆ ಈ ಮೋಜಿನ ಆಟ? ಸಾಲದೆ ಈ ಕಡು ಬರಗಾಲ, ಸಾಲದೆ ಈ ಸಾವು ನೋವು, ಸಾಲದೆ ಈ ಅನ್ಯಾಯ ಅತ್ಯಾಚಾರ. ಸ್ವಾಮಿ ಸ್ವಾಮಿ, ತಂದೆ ನಿಮ್ಮನ್ನೇ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ನೋವು ನಿವಾರಣೆ ಮಾಡೋ ತಂದೆ. ನೀವು ಇಲ್ಲಿವರೆಗೂ ಬಂದ್ರ? ಯಾಕಪ್ಪ ಯಾಕೆ? ನಾನು ಅಲ್ಲಿವರೆಗೂ ಬರ್ತಿದ್ನಲ್ರು. ಆಯ್ತು, ಬಹಳ ತ್ರಾಸ ಆಯ್ತಲ್ಲ. ನೀವಿಂದ ತಗೊಂಡ ತ್ರಾಸು ಮಹಾತ್ರಾಣವಾಗಲಿ, ನಿಮ್ಮೆಲ್ಲರ ಪಾಪ ಪರಿಹಾರವಾಗಲಿ. ಗಂಗೆಮಾಳ, ನೀಡಿ ನಿನ್ನ ಮಕ್ಕಳಿಗೆ ಅನ್ನನ. ನಿಮ್ಮೆಲ್ಲರ ಸಂಕಷ್ಟ ಪರಿಹಾರವಾಗಲಿ. ನನ್ ಕಣ್ ಬಂದ್ಬಿಡ್ತು, ನನ್ ಕಣ್ ಬಂದ್ಬಿಡ್ತು. ಬಂದ ನಮ್ಮ ಕಾರ್ಯವನ್ನು ತಡ ಮಾಡದೆ ಮುಗಿಸೋಣ, ನೊಂದ ನಮ್ಮ ಕಂದಮ್ಮಗಳನ್ನು ಸಂತೈಸೋಣ. ಏಕೆ ಗಂಗಾ? ಆ ಆದಿಶಕ್ತಿಯಂತೆ ನಿನಗೂ ಆತರವೇ? ಏಕೆ, ಈಗ ಮತ್ತೆ ಅವಳ ನೆನಪಾಯಿತೆ? ಆಗದೇನು, ನೀನು ಇಲ್ಲಿ ಆನಂದದಿಂದ ಇರುವೆ. ಅಲ್ಲಿ ಪಾಪ, ಆ ಊರು, ಆ ಜನ, ಆ ನಿಂದೆಯ ಮಾತುಗಳು. ಸಾಗಿ ಸಾಗಿ. ದೊಡ್ಡ ಮನುಷ್ಯ, ಒಳಗೆಲ್ಲ ಹಳಕ ಕೆಲಸ. ಹೌದಜ್ಜ, ನಡಿ ಕೇಳೋಣ, ಇವತ್ತು ಏನೋ ತೀರ್ಮಾನ ಆಗಬೇಕು. ಇವತ್ ಯಾವ್ದಾದ್ರು ಒಂದು ಗಡಿಬಿಡಿ ಮಾಡ್ಕೋಬೇಡ. ನಾನಿದ್ದೀನಲ್ಲ, ನಾ ಎಲ್ಲ ವಿಚಾರಿಸ್ತೀನಿ. ತಡ್ಕೊಳ್ರಿ, ಬರ್ರಿ.
ಗೊರೆ ಜೊತೆಗಾರ ಘನಸೂರ ಜೊತೆಗಾರ ಘನಸೂರ ಐ ಹೂವಿನ ಗಂಧದಲ್ಲಿ ಅಡಗಿರುವೆಯೋ ಮಾವಿನ ತಳಿರಲ್ಲಿ ತುಂಬಿರುವೆಯೋ ತಾವರೆ ಕೊಳ್ಳದಲ್ಲಿ ಮುಳುಗಿರುವೆಯೋ ತಾವರೆ ಕೊಳ್ಳದಲ್ಲಿ ಮುಳುಗಿರುವೆಯೋ ಜೊತೆಗಾರ ಹೀಗೇತಿ, ಪ್ರತಿ ರವಿವಾರ ನಿನ್ನ ಸಮ್ಮುಖದಲ್ಲೇ ಕೇಳುತ್ತಿದ್ದೀನಲ್ಲೇ. ಅಷ್ಟು ಸಾಕ, ಹೋಗಿ ಹೋಗಿ ನನ್ನ ಕಷ್ಟನ ನಿಮ್ಮ ಮುಂದೆ ಹೇಳ್ಕೊಂಡೆ ನೋಡಿ. ಪಾರು,
ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವುದಕ್ಕೋಸ್ಕರ ನಮಗೆಷ್ಟೇ ಕಷ್ಟ ಆದರೂ ಸಹಿಸ್ಕೋಬೇಕು. ಅದರಲ್ಲಿಯೂ ಇದು ನಿನ್ನ ಮಾನವಾವತಾರ. ನೀವು ಬಂದು ಹೋಗೋದನ್ನ ಜನ ನೋಡಿ ಆಡ್ಕೋತಾರೆ, ಅವರ ನಿಂದೆ ಮಾತನ್ನ ನಾ ಹೇಗ್ರಿ ಸಹಿಸ್ಲಿ? ಅಂತ ಸಹಿಸ್ಲಾರ್ದಂತ ನುಡಿಗಳನ್ನ ನನ್ನ ಬಕ್ರಾಡ್ತಿದ್ದಾರೆ. ಹೌದ್ರಿ, ನಿಮ್ ಮಾಡಿಗೂ ಅಂದ್ರೆ ನನ್ನನ್ನ ಸೂಳೆ ಸೂಳೆ ಅಂತ ಹೀಯಾಳಿಸ್ತಾರೆ. ಜಿರ್ಗಿ ಚಪ್ಲಿ ಗೆಣಿಯ ಇನ್ನು ಬರ್ಲಿಲ್ವಾ ಅಂತಾರೆ, ಎಲ್ಲಿಂದ ಬಂದು ಸೇರ್ಕೊಳ್ತು ಅಂತ ಹೀಯಾಳಿಸ್ತಾರೆ. ಸಹಿಸ್ಕೋ ಪಾರು, ಸಹಿಸ್ಕೋ. ಹೇಗ್ರಿ ಸಹಿಸ್ಕೊಳ್ಳೋದು? ಒಬ್ಬ ಗರ್ತಿನ ಸೂಳೆ ಅಂದ್ರೆ, ತಾಳಿ ಕಟ್ಟಿದ ಗಂಡನ್ನ ಗೆಣೆಯ ಅಂದ್ರೆ ಹೇಗ್ರಿ ಸಹಿಸ್ಕೊಳ್ಳೋದು? ಕೈಲಾಸದಲ್ಲಿ ನಿಮ್ಮ ಧರ್ಮ ಪತ್ನಿಯಾಗಿದ್ದ ನಾನು ಈ ಭೂಮಿಗಳಿಗೋಸ್ಕರ ಅವರ ದೃಷ್ಟಿಯಲ್ಲಿ ಸೂಳೆ ಆಗಿರ್ಬೇಕಾ? ಇದಕ್ಕೆ ಅನ್ನೋದು ಭೂಲೋಕ ಅಂತ. ಅಂತರಂಗದಲ್ಲಿ ಸೂಳೆಯಾಗಿ ಬಹಿರಂಗದಲ್ಲಿ ಗರತಿಯಾಗಿ ಬಾಳುವರಿಗೆ ಮಹಾಮರ್ಯಾದೆ. ಇದೇನೆ ಗೌರ ನನ್ನ ಮಕ್ಕಳ ತಾತ್ಸಾರದ ನುಡಿ, ನಿನಗೆ ಬೇಸರ ತರಿಸ್ತೇನೆ. ಯಾಕೆಪ್ಪ ಮತ್ತೇನಾತು ಯಾಕೆ ಕೂಗಾಟ? ಮತ್ತೇನಾಗ್ಬೇಕು? ಆಹಾ, ನೀನು ಸಭ್ಯ ಅಂತ ತಿಳಿದಿದ್ವಿ. ಬಂಗಾರದಂತಾಯಿ ಗಂಗಮಾಳು ಇರಬೇಕಾದ್ರೆ ನಮ್ಮ ಜಾತಿ ಹುಡುಗಿ ಸಮಸ್ಯೆ ಯಾಕಬೇಕು ನಿಂಗೆ? ಯಪ್ಪ, ದೇವರಾಗ ಬಂದು ನೀವು ನನಗೆ ಕಣ್ಣು ಕೊಟ್ರಿ, ಆ ಕಣ್ಣಿಂದ ಕೆಟ್ಟದನ್ನು ಕಾಣಬಾರದು ಅಂತ. ಮತ್ತು ಆ ಕಣ್ಣು ಕೆಟ್ಟದನ್ನೇ ಕಾಣ್ತೈತಿ ಅಂದ್ರೆ ಆ ಕಣ್ಣು ಯಾಕಿರ್ಬೇಕಪ್ಪ? ತಾಳು ಶಿವ ತಾಳು. ಅರಿತುಕೊಟ್ಟ ಕಣ್ಣನ್ನು ಮರೆತು ಹಾಳು ಮಾಡಿಕೊಳ್ಳಬೇಡ. ಈ ರೀತಿ ಚಿತ್ರಹಿಂಸೆಗೊಳಗಾಗುತ್ತಿರುವ ವ್ಯಕ್ತಿ ಯಾರೆಂಬ ಅರಿವಿದೆಯೇ ನಿಮಗೆ? ನೋಡಿ ಯಾರು ಸುಮ್ಕಿರ್ತಾರ, ಇವ್ರ ಅತ್ಯಾಚಾರ ಅತಿಯಾಯ್ತು. ಎಲ್ಲಿಲ್ಲೋ ತನ್ನ ಸೂಳಿಯಿಂದ ನಮ್ಮ ಹಳ್ಳಿನೇ ಹಾಳು ಮಾಡಕ್ಕೆ ಹತ್ತಿಯಾರ. ನಿಜ ಮಗು ನಿಜ, ನೀನು ಹೇಳುತ್ತಿರೋ ಮಾತು ಸತ್ಯ. ಕೇವಲ ಬಹಿರಂಗವನ್ನು ಕಂಡು ಭಯಪಡುವುದಕ್ಕಿಂತ ಅಂತರಂಗವನ್ನು ಅರಿತು ಅದರಲ್ಲಿ ಬೆರೆತು ಅವಲೋಕಿಸಿ ನೋಡಿದಾಗ ಅರಿವಾಗುವುದು ಸೂಳೆಯಾರು ಸುವಿಚಾರಿ ಯಾರೆಂದು. ಈ ಅನಾಚಾರಿಗಳನ್ನು ಸುವಿಚಾರಿಗಳೆಂದು ಸಂಬೋಧಿಸುವ ತಾವು ಯಾರೆಂದು ತಿಳಿಯಬಹುದೇ? ನಿನ್ನ ಅರಿವೇ ನಿನಗಿಲ್ಲ, ಇನ್ನು ಅನ್ಯರವರು ನಿನಗೆಲ್ಲ ಐತಿ. ಇವರ ಅರಿವು ನಮಗಿಲ್ಲದಿದ್ದರೆ ನಾವು ಉಸಿರಾಡುವುದಾದರೂ ಹೇಗೆ? ನಮ್ಮೆಲ್ಲರ ನೋವು ನಲಿವುಗಳಿಂದ ಆ ದುಷ್ಟ ರಕ್ಕಸರು ಅಟ್ಟಹಾಸದಿಂದ ಮೆರೆಯುತ್ತಿದ್ದಾಗ ಸಕಲ 7 ಕೋಟಿ ಗಣಗಳೊಂದಿಗೆ ಗೊರವನ ಅವತಾರದಿ ಭೂಮಿಗೆ ಬಂದ ಪರಶಿವನಿಗೆ ನೀವು ಕೊಟ್ಟ ಸ್ವಾಗತ ಮರೆಯಲಾಗುವುದೇ? ಉಗ್ರ ರೂಪಿಣಿ ಚಂಡಿ ಚಾಮುಂಡಿ ಮಹಿಷಾಸುರ ಮರ್ದಿನಿಗೆ ನೀವು ಸಂಬೋಧಿಸಿದ ಪದ ಸೂಳೆ ಎಂಬ ಪದ ಅತಿ ಗೌರವಪೂರ್ಣವಾದದ್ದು. ಇಂತಹ ಮಹಾತ್ಮರನ್ನೇ ಅರಿಯದ ನೀವು ಈ ಬಡ ಸನ್ಯಾಸಿ ಕಪಿಲನನ್ನೇನರಿಯುವಿರಿ? ಯಪ್ಪ, ಏನು ಆವೇಕಿ ಹುಡುಗರು ಏನೇನೋ ಮಾತಾಡ್ಯಾವ್ಯಪ್ಪ. ಅದಕ್ಕೆಯಪ್ಪ ನಿನ್ನ 7 ಕೋಟಿ ಸೈನ್ಯದ ಕೂಡ ನಾವು ಬರ್ತೀವಿಯಪ್ಪ. ಕಂಡೆಯಾಗಂಗೆ ಮಾಳ, ನಮ್ಮೆಲ್ಲರ ಬರುವಿಗೆ ಕಾರಣವಾದ ಮಚ್ಚ ಮಣಿಚೂಲ ಪರ್ವತ, ದುಷ್ಟ ರಕ್ಕಸರ ವಾಸಸ್ಥಳ, ಪಾಪತಾಪಗಳಿಂದ ಅನ್ಯಾಯ ಅಕ್ರಮಗಳಿಂದ ಮಧೋನ್ಮತ್ತರಾದ ಆ ಮಣಿಕಮಲ್ಲಾಪುರರ ಸಂಹಾರವಾಗುವ ಈ ಸ್ಥಳವೇ ಮಹಾಕ್ಷೇತ್ರವಾಗಬೇಕು, ಪುಣ್ಯ ಭೂಮಿಯಾಗಬೇಕು. ಇದಾರ ಘೋರ ಭಯಂಕರ ಕೂಗು ಪ್ರಾಣೇಶ್ವರ. ಇನ್ನಾರ ಕೂಗು? ಆ ಭ್ರಷ್ಟರ ಸಹೋದರಿ ರಣದಿ ರಕ್ಕಸೇದೇ ಇರಬೇಕು. ಸುಂದರ ತರುಣಿಯನ್ನು ನೋಡಿದರೆ ಬಹುದಿನದ ನನ್ನ ಹಸಿವು ತೀರುವುದರಲ್ಲಿ ಸಂದೇಹವೇ ಇಲ್ಲ. ಮಾನವನ ರಕ್ತ ಹಾಗೆ ಮಾಡಬೇಡವಮ್ಮ, ನಿನ್ನ ಹಸಿವಿನ ತೃಷೆಗಾಗಿ ನನ್ನನ್ನು ಬಲಿ ತೆಗೆದುಕೋ. ಆದರೆ ನನ್ನ ಪತಿದೇವರನ್ನು ಬಿಟ್ಟು ಬಿಡು, ನನ್ನ ಮಾಂಗಲ್ಯವನ್ನು ಕಾಪಾಡು. ಇಲ್ಲಿಗೆ ಬಂದವರು ಮರಳಿ ಹೋಗುವುದುಂಟೆ, ನಿನ್ನ ರಕ್ಷಣೆಗಾಗಿಯೇ ಕಾಯುತ್ತಿದ್ದೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭಿಕ್ಷಾಂದೇಹಿ ಎಂದು ಬಂದ ಈ ಬಡ ಭಿಕ್ಷುಕನಿಗೆ ಭಕ್ಷಿಸುವೆ ಎನ್ನುವೆಯಲ್ಲಮ್ಮ. ದಯತೋರಮ್ಮ, ಈ ನರಮಾನವರನ್ನು ಕಾಪಾಡು, ದೇವರು ನಿನಗೆ ಕಲ್ಯಾಣ ಗೈಯುತ್ತಾನಮ್ಮ. ನನಗೆ ಕಲ್ಯಾಣ ಈ ಮಣಿಮಲ್ಲಾಪುರ
ಕುಲದ ತಂಗಿಗೆ ಕಲ್ಯಾಣ ದೈವ ಸಾಮರ್ಥ್ಯ ಉಂಟೆ. ಅದರಲ್ಲಿ ಯಾರ ಅಪ್ಪಣೆ ಪಡೆದು ಈ ಸ್ಥಳದಲ್ಲಿ ಕಾಲಿಟ್ಟಿರುವೆ ಬರಲು, ಇಲ್ಲದೆ ಹೋದರೆ ನಿನ್ನ ಪ್ರಾಣವನ್ನು. ಪ್ರಾಣದ ಭಯವೇ ನಮಗೆ ಇಲ್ಲವಮ್ಮ. ಸಕಲ ಫಲಪುಷ್ಪಗಳಿಂದ ಕಂಗೊಳಿಸುತ್ತಿರುವ ಈ ಮತ್ಸ್ಯಗಿರಿಯ ಸೊಬಗನ್ನು ಸವಿಯಲು ಸೃಷ್ಟಿಕರ್ತ ಸರ್ವರಿಗೂ ಸಮಾನ ಸ್ವಾತಂತ್ರ್ಯ ನೀಡಿರುವನು. ಅಂದಾಗ ಇಲ್ಲಿಗೆ ಬರಲು ಅಪ್ಪಣೆ ಬೇಕಾ ತಾಯಿ? ಏನಮ್ಮ, ಈ ಗಿರಿಗೆ ಒಡೆತನ ನಿಮ್ಮದೇ ಆಗಿರಬಹುದು. ಮೂರು ಲೋಕದ ಅಧಿಪತಿಗಳು ನಿಮ್ಮಣ್ಣಂದಿರೇ ಇರಬಹುದು. ಆದರೆ ಈ ಗಿರಿಯನ್ನು ತೆಗೆದುಕೊಂಡು ನಾವೇನು ಮಾಡಬೇಕಮ್ಮ? ನಮಗೆ ಬೇಕಾದುದೇ ಬೇರೆ, ಅದು ನಮಗೆ ಸಿಕ್ಕರೆ ಸಾಕು. ಈ ಗಿರಿಯನ್ನು ನಾವು ಹೊತ್ತುಕೊಂಡು ಹೋಗುವುದಿಲ್ಲವಮ್ಮ. ಕೈಯಾರಿ ನನ್ನ ಎದುರಿಗೆ ನಿಂತು ಮಾತನಾಡುವಷ್ಟು ನರಪಿಳ್ಳೆ ಬಾರಲೆ ಪರಿವಾರ ಮೊದಲು ನನಗೆ ಆಹಾರ. ಯಾರು ಯಾರಿಗೆ ಆಹಾರ ಎನ್ನುವ ಮಾತು ಆಮೇಲೆ ಅರಿವಾಗುತ್ತದೆ. ತುಚ್ಚ ಹೆಣ್ಣೆ, ಪ್ರತಿಯೊಬ್ಬರ ಸಹನೆಗೂ ಒಂದು ಮಿತಿ ಇದೆ. ಇನ್ನು ನೀನುಳಿಯಬಾರದು. ಸ್ವಚ್ಛಿನಿಂದ ನರೆಯುವ ತುಚ್ಚ ರಾಕ್ಷಸಿ, ಮರ್ಯಾದೆಯ ನೆರಳೇ ನಿನಗೆ ತಾಕಿಲ್ಲ. ಅಂದ ಮೇಲೆ ಅದರ ಅರಿವು ನಿನಗೇನು ಗೊತ್ತು? ಆದರೂ ಪ್ರತಿ ದೀದಿಯಂತೆ ನೀನು ಒಬ್ಬ ಮಗಳು ಎಂದು ಎತ್ತರಗೈಯುವೆ. ಅನ್ಯಾಯವಾಗಿ ಮರಣವನ್ನಪ್ಪಬೇಡ, ಪ್ರಾಣಾಪಾಯದಿಂದ ಪಾರಾಗು. ಏನಂದೆ? ನನಗೆ ಪ್ರಾಣಾಪಾಯದ ಭಯವೇ? ಅದು ನಿನ್ನಿಂದ ತುಂಡರಿಸಬಾರದೆ ಆ ಭಂಡನ ಶಿರವನ್ನು. ಮತ್ತೇಕೆ ಸಹನೆ ದೇವ? ಸಾಮೋಪಾಯಕ್ಕೆ ಮಣಿಯದವರಿಗೆ ದಂಡೋಪಾಯವೇ ಗತಿಯಲ್ಲವೇ? ದುಷ್ಟ ಶಕ್ತಿ ಸಂಹಾರವಾಗಲಿ, ರಕ್ತದ ಮಡುವು ಹರಿಯಲಿ, ಭೂಗಣವೆಲ್ಲ ಶಾಂತವಾಗಲಿ. ಇದುವರೆಗೂ ನನ್ನ ಎದುರು ನಿಂತು ಮಾತನಾಡಿದವರಿಲ್ಲ, ಇನ್ನು ನೋಡಲು. ಈ ಸೊಚ್ಚಿನಿಂದಲೇ ಮೆಚ್ಚಿ ನಿಂತಿರುವೆಯಾ? ಇನ್ನೇನು ಕೂಗು ಕೂಗು ಯಮದೇವ ಎಂದು ಕೂಗು. ತಂಗಿ ತಂಗಿ, ಆಹಾರಕ್ಕಾಗಿ ಬಂದು ಹಸುನೀಗಿದೆಯಾ ತಂಗಿ? ಹಸುನೀಗಿದೆಯಾ? ನಿನ್ನನ್ನು ಕೊಂದ ಬಂಡರಲ್ಲೇ ಇರಲಿ, ಅವರು ಪಾತಾಳದಲ್ಲಿ ಅಡಗಿದ್ದರೂ ಸರಿ ಅವರನ್ನು ನಾನು ಜೀವಂತ ಬಿಡೆನು. ಅಣ್ಣ, ಯಾವನೋ ಬಂಡ ಸನ್ಯಾಸಿ ಮಣಿಚೂರದಲ್ಲಿ ಬಿಡಾರ ಬಿಟ್ಟಿರುವನು. ಅಂದು ನಾವು ಕೊಂದಿರುವ ಗೋವುಗಳನ್ನು ಮತ್ತೆ ಜೀವಂತವಾಗಿಸಿರುವನು. ಮಾಯಾವಿ, ನಮ್ಮನ್ನೇ ಎದುರಿಸುವ ಸಾಮರ್ಥ್ಯವೇ ಅವನಿಗೆ. ಏನಣ್ಣ, ಅವರಿಂದ ನನ್ನ ಹಸಿವೆ ನೀಡೇರಿಸಿಕೊಳ್ಳಲೆ ಬಾಯಾರಿಕೆಯಾಗಿದೆ, ಬಾಯಾರಿಕೆಯಾಗಿದೆ, ಅವರ ರಕ್ತವನ್ನೇ ಘಟಘಟನೆ ಕುಡಿಯಲೆ. ಅಣ್ಣ, ಇಂದಿನ ಯುದ್ಧದಲ್ಲಿ ನನಗಪ್ಪಣೆ ಕೊಡು. ಈ ಯುದ್ಧದಲ್ಲಿ ನಮ್ಮ ತಂದೆಯಾದ ಬಲಿಚಕ್ರವರ್ತಿ ಆಸೆಯನ್ನು ಈಡೇರಿಸಿಕೊಂಡು ಬಿಡುವೆ. ಬಲೆ ಬಲೆ ಅನ್ನುತ್ತೇನೆ. ಇಂದಿನ ಸೇನಾಧಿಪಟ್ಟ ಹೆಚ್ಚು ಗಟ್ಟಿಯ ವೀರ ಕಟ್ಟಾಸನಿಗೆ. ಎಲ್ಲಿ ಎಲ್ಲಿ ಭೂತ ಪ್ರೇತಗಳ ಒಡೆಯನಿಲ್ಲಿ ಬೇಡಿಯೇ ಮೋಸದಿಂದ ಸೈನ್ಯವನ್ನು ನಾಶಪಡಿಸಲು ಬಂದಿರುವೆಯಾ? ಎಲ್ಲಿ ಅಡಗಿರುವೆ? ಬೂದಿ ಬಡುಕ ಸೋಗಿ ಹೋಗಿ ಯುದ್ಧಕ್ಕೆ ತಡೆ ಖಡ್ಗಾದರ ತಡೆ ದುಡಿದುವೆ ಏಕೆ? ಕ್ಷಣಾರ್ಥದಲ್ಲಿ ಕಾಯುತ್ತಿರುವುದು ಕಾಲಮೃತ್ಯು ನಿನ್ನ ಬರುವಿಕೆಗಾಗಿ. ಮತಾಂಡ ಮತವೆಂಬ ಶಬ್ದವೇಕೆ ಮೂರ್ಖ? ಮತವೆಂಬ ಅಹಂಕಾರ ನಿನ್ನಲ್ಲಿ ಅಡಗಿರುವ ತನಕ ನೀ ಸೇರುವೆ ಸುಡುಗಾಡು ಸಿದ್ಧನ ಶರಮನೆಯ. ಶರಮನೆ ನಮ್ಮಂತಹ ವೀರ ಸರದಾರನಿಗಲ್ಲ, ನಿಮ್ಮಂತಹ ಪಾಪಿಷರಿಗಾಗಿಯೇ ಕಾದು ಕುಳಿತಿದೆ ಆ ಕಾಲದ ಶರಮನೆ. ಸಿದ್ಧನಾಗು. ಆ ಧಮ ದುರ್ಮಾರ್ಗಿ,
ದುರ್ಮಾರ್ಗಿ. ಏಕೆ ನಿನಗೂ ಆ ಮಾರ್ಗದರ್ಶನವಾಗಲೇಬೇಕೆ? ನೋಡಬೇಕೆಂಬ ಆಸೆ ನಿನಗಿದ್ದರೆ ಬೇಡವೆನ್ನಲು ನಾನು. ಬರೀ ಸೊಕ್ಕಿನ ಮಾತುಗಳ ವಿರುದ್ಧ ಕಾಲಹರ ಬೇಡವೀರಾ? ಮೊದಲು ಯುದ್ಧ ಮಾಡು. ಈ ಶಿವಕುಮಾರನನ್ನು ಗೆಲ್ಲುವ ಸಾಮರ್ಥ್ಯವೇ ನಿನಗೆ? ಪರಶಿವನ ಪ್ರೇಮದ ಸುಕುಮಾರ, ಸಮಸ್ತ 7 ಕೋಟಿಯ ಮಹಾದಂಡಾಧಿಕಾರಿ ನೀನು. ಎಷ್ಟೇ ಆದರೂ ಚಿಕ್ಕಯ್ಯ, ನನ್ನ ಮುಂದೆ ಚಿಕ್ಕ ಕುನ್ನಿ. ಏ ಖಡ್ಗಾಸುರ, ಎಷ್ಟು ನಿನ್ನ ಖಡ್ಗವನ್ನ ತೋರಿಸು, ಅದರ ಕೆಚ್ಚನ್ನ. ಬೇಡ ಬೇಡ ಗಣಪ, ಸುಮ್ಮನೆ ನನ್ನಿಂದ ಹತನಾಗಬೇಡ. ಸರ್ವಶ್ರೇಷ್ಠನಿಂದ ಮೆರೆಯುತ್ತಿರುವ ಆ ನಿನ್ನ ಅಪ್ಪಿತನನ್ನು ಕಳುಹಿಸು. ನಿನ್ನಂತ ತುಚ್ಛನ ನಾಶಕ್ಕೆ ಆ ಸರ್ವಶ್ರೇಷ್ಠನೇಕೆ? ನಾನೇ ಸಾಕು. ಈ ಅಹಂಕಾರದಿಂದ ಸುಮ್ಮನೆ ಸಾಯಬೇಡ ದಡ್ಡಯ್ಯ. ಯುದ್ಧ ಭೂಮಿ ಇರುವುದು ಮಾತನಾಡಲು ಅಲ್ಲ, ಬಾಯಿ ಮುಚ್ಚಿಕೊಂಡು ಯುದ್ಧ ಮಾಡು. ಮಲ್ಲಾಸುರರಿಗೆ ಜಯ. ಪಾರಿಗೆ ಜಯವೋ ಮೂರ್ಖ? ಹಿಂದಿನ ಯುದ್ಧದಲ್ಲಿ ನಿಮ್ಮವರೆಲ್ಲ ಸುಡುಗಾಡು ಗದ್ದುಗೆ ಏರಿದ್ದು ಮರತೆಯ? ಇದು ವಿಚಾರಗೋಷ್ಠಿಯಲ್ಲ, ಯುದ್ಧ ಭೂಮಿ. ನಂದಿ, ನಿನಗೇಕೆ ಬೇಕು ಈ ಯುದ್ಧದ ತೊಡರು? ಭೈರಾಗಿಯ ಪಾದದಡಿಯಲ್ಲಿ ಬಿದ್ದು ಹೊರಳಾಡುವುದನ್ನು ಬಿಟ್ಟು ಯುದ್ಧ ಭೂಮಿಯಲ್ಲಿ ಸಾಯುವುದೇ? ಈ ಕುಂಭಲೋಮವಿಗೆ ಸರಿಸಾಟಿ ನೀನಲ್ಲ. ಎಲ್ಲವೋ ಕುಂಭಲೋಮ, ನಿನ್ನ ಕರುಣೆಯ ಮಾತು ಕೇಳಿ ಓಡಿ ಹೋಗುವ ರಣ ಹೇಳಿ ನಾನಲ್ಲ. ಭಿಕ್ಷೆ ಬೇಡುವ ನಿನಗೇಕೆ ಬೇಕಾಗಿತ್ತು ಯುದ್ಧ?
ಆ ಸನ್ಯಾಸಿಗಳ ಮಾತು ಕೇಳಿ ಬಂದ. ನೀನೊಬ್ಬ ಭಂಡ ಸನ್ಯಾಸಿ, ಚರ್ಮದ ಹೊದಿಕೆಯನ್ನು ಹೊತ್ತು ಎಲ್ಲಿ ಆದರೂ ಪವಡಿಸು ಹೋಗು. ನೀನು ಸರಿಯಲ್ಲ ನನ್ನೊಡನೆ ಯುದ್ಧ ಮಾಡುವುದಕ್ಕೆ. ಮಲಿಕ ಸರಿಯಲ್ಲ ಎನ್ನುವವರ ಸ್ಥಿರವ ಕತ್ತರಿಸುವೆ. ನೀನಾಗಿಯೇ ಶರಣಾಗಿ ನನ್ನ ಸೇವೆಯಲ್ಲಿ ತೊಡಗು. ಶರಣಾಗತಿ ಎಂಬ ಶಬ್ದವನ್ನು ಸಾರದರು ತಿರುಗಬೇಡಿ ತಿನ್ನುವ ತಿರುಕಣೆ. ಸುಮ್ಮನೆ ಸೋತೆನೆಂದು ಸಾಗಿನಡೆ. ನಿನ್ನ ಆಯುಧಗಳನ್ನಿಟ್ಟು ಆಯುಧಗಳನ್ನಿಡುವುದು ನಿನ್ನ ಮಸ್ತಕದ ಮೇಲೆ ರಾಕ್ಷಸ. ನಿನ್ನ ಸಾವನ್ನು ನೀನೇ ಸಮೀಪಿಸಿಕೊಂಡೆ. ಸಾವು ಸಮೀಪಿಸಿರುವುದು ಸನ್ಯಾಸಿಗಳ ಪಿಸುನಾತಿಗೆ ಕಿವಿಸುವಂತೆ ಬಂದ ನೀನಾಗಿ ಸ್ವಯಂ ಪ್ರೇರಣೆಯಿಂದ ಪರಾಕ್ರಮವಾಗಿ ಸಾದಾಡಲು ಬಂದಿರುವ ನನಗೆ ಸಾವಿನ ಬೆದರಿಕೆ ತೋರಿಸುವೆಯ ಬೂದಿ ಬಡಕ. ನುಡಿಗೆಯ ಬೂದಿ ಬಡಕನೆಂದು ಬೂದಿದಾಗ ಅದರಡಿಯೋ ಚಾಚಲ್ಯಮಯವಾಗಿ ಜಗ ಜಗಿಸಿ ಜಗತ್ತನ್ನೇ ಸುಡುವ ರಕ್ಷಿನ ಕಿತ್ತು ಕೆಂಡದಂತೆ ಕಾರಿ ನಿನ್ನ ಹೃದಯವನ್ನು ಸೀಳಲು ಸಿದ್ಧವಾಗಿ ನಿಂತಿದೆ. ಮೂರ್ಖ ಯುದ್ಧಕ್ಕೆ. ಯುದ್ಧ ಮಾಡುವೆಯಂತೆ ಹತ್ತ ನೋಡು ನಿನ್ನ ಶತಕೋಟಿ ಸೈನ್ಯದ ಸಾವನ್ನು. ಸಾವನ್ನು ಕಂಡ ಸೈನ್ಯ ನಮ್ಮದಲ್ಲ ನಿನ್ನದು. ಇನ್ನುಳಿದಿರುವುದು ನೀನು ಮತ್ತು ನಿನ್ನಣ್ಣ ಮಲ್ಲಾಪುರ. ನಿನ್ನ ಸಂಹಾರಕ್ಕೆ ಆ ಶಿವನೇಕೆ ನಾನೇ ಸಾಕು. ಶಂಭೋ ಪಾಪಿಗೆ ತಕ್ಕ ಶಿಕ್ಷೆ. ಶಿಕ್ಷೆ ಕೊಡುವುದಷ್ಟೇ ನನ್ನ ಕರ್ತವ್ಯವಲ್ಲ ಮಣಿರಾಜ. ಸರ್ವರ ರಕ್ಷಣೆಯ ಭಾರವೂ ನನ್ನದೇ. ಕೇಳಿಕೊ, ನಿನ್ನ ಕೊನೆ ಆಸೆ ಏನೆಂದು? ನನ್ನ ಕೊನೆ ಆಸೆ ಒಂದೇ, ಪವಿತ್ರ ಪಾದದ ಮೇಲೆ ಎನ್ನ ಶಿರಸ್ಸು ಸದಾ ಇರಲಿ ತಂದೆ. ಪ್ರತಿ ಭಾನುವಾರ ನಿನ್ನ ಸೇವೆ ವಿಜೃಂಭಣೆಯಿಂದ ಸಾಗಲಿ. ಸಕಲ ಭಕ್ತರಿಗೂ ನಿನ್ನ ದಯೆ ಕರುಣೆ ಸದಾ ಇರಲಿ ತಂದೇ. ಆಯಿ ಮಣಿರಾಜ, ಅಖಂಡ ಮೂರು ಲೋಕಗಳ ಸುರ ಸಂಪತ್ತಿನ ಆಸೆ ನಿನ್ನದು. ಈಗ ನೋಡಿದರೆ ನಿನ್ನ ಸ್ವಾರ್ಥತೆಯೇ ಎದ್ದು ಕಾಣುತ್ತಿಲ್ಲವಲ್ಲ. ಅಷ್ಟು ಅನುಕಂಪ ಈ ಹತಭಾಗ್ಯನ ಮೇಲಿದ್ದರೆ ತಮ್ಮಿಂದಲೇ ಹತವಾದ ಈ ಸ್ಥಾನ ಮುಂದೆ ದೇವರ ಗುಡ್ಡ ಎಂದು ಪ್ರಸಿದ್ಧಿಯಾಗಲಿ. ವಿಜಯದಶಮಿಯ ದಿನ ವಿಶೇಷ ಪೂಜೆ ನಡೆಯಲಿ. ಒಂಬತ್ತು ಸತತ ಜಾಗರಣೆ ನಡೆದು ನಿನ್ನ ಅಂಶದ ನಾಮ ಪಡೆದ ಪರವನಿಂದ ಕಾಣಿಕ ನಡೆಯಲಿ. ಈ ಹೇಳಿಕೆ ಖುಷಿಯಾಗದೆ ಸಿದ್ಧಿಯಾಗಿರಲಿ. ನಿನ್ನ ಪಾದರಕ್ಷಣೆ ಬೇಡಿದ ಈ ಪಾಪಿಗೆ ಮುಕ್ತಿಯಾಗಲಿ. ಕಂದ ಮಣಿರಾಜ, ಈ ನಿನ್ನ ನಿಸ್ವಾರ್ಥತೆಯ ಬೇಡಿಕೆ ಸರ್ವರಿಗೂ ದಾರಿದೀಪವಾಗಲಿ. ಅಮರ ಜ್ಯೋತಿಯಾಗು ಕಂದ. ಧನ್ಯ ಧನ್ಯ ಧನ್ಯರಾಗಲು ತಾಯಿ. ಎಲ್ಲಿ ಜಗವೆಲ್ಲ ನನ್ನದು ಎಂಬ ಅಹಂಕಾರದಿಂದ ಮೆರೆಯುತ್ತಿರುವ ಎದುರಾಗಲಾರೆಯ ಅಧಮ.
ನೀನು ಪಾತಾಳ ಲೋಕದಲ್ಲಿಯೇ ಆಡದಿದ್ದರೂ ನಿನ್ನನ್ನು ಹೊರಗೆಳೆದು ನಿನ್ನ ಹೃದಯ ಛೇದನ ಏಳು ಕೋಟಿ ಸೈನ್ಯದಿಂದ ಬಂದ ಮೈಲಾರ ಬಂದನೆ ಬೈರಾಗಿ ಮಲ್ಲಾಪುರ ಮೈಲಾರ ಏಳು ಕೈ ಹಿಡಿಯ ಸಂಭ್ರಮದ ಶಿಲೆಯಾಗು ಭೂರಿ ಬಡಕದನ್ನು ಮಹಣ ಕಟ್ಟಲು ಮಣಿಕ ನಗರದ ಮಲ್ಲಾಪುರ ನೀನೆಯ ಮಲ್ಲನೆಂಬ ನಾಮಕ್ಕೆ ಬಂತು ನಿನಗೆ ಮಲ್ಲನೆಂಬ ನಾಮದ ವಿಚಾರ ನಿನಗೆ ತಕೋ ಏಕೆ ಮುಂದಿನ ಯುದ್ಧವನ್ನು ಮರೆತರು ಮರುಳಾಟದ ಮಾತುಗಳೇಕೆ ನನ್ನೊಡನೆ ಯುದ್ಧಕ್ಕೆ ಆ ಹೆಣ್ಣನ್ನು ಕಳಿಸಿದವನು ನೀನೇ ಅಲ್ಲವೇ ಏಕೆ ಅಜ್ಞಾನದ ಅಂಧಕಾರದಿಂದ ಕಣ್ಣಿಗೆ ಮಸಕು ಕವಿದಿರುವುದೇ ಕಣ್ಣರಳಿಸಿ ನೋಡು ಸುಜ್ಞಾನದ ಸುವರ್ಣ ಬೆಳಕಿನಿಂದ ಜಗತ್ ರಕ್ಷಕನ ಗುರುತು ನಿನಗೆ ಸಿಗಲಿಲ್ಲವೇ ದೈವವನ್ನು ಮರೆತವನಿಗೆ ಮೃತ್ಯುವನ್ನೇ ಕಾಣಿಸುವುದು ದೈವ ಮೃತ್ಯು ನಾರಿಯನ್ನು ನನ್ನೊಡನೆ ಯುದ್ಧಕ್ಕೆ ಕಳುಹಿಸಿದ ಆ ಭಂಡದಿಂದ ಎನಗೆ ಮೃತ್ಯುವೆ ಏಕೆ ಸಂಶಯ ಆ ಗಂಡು ನಾನೇ 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 ಎನ್ನಲು ನಾಚಿಕೆಯಾಗುವುದಿಲ್ಲವೇ ಮಹಾಭಕ್ತನಾದ ಆ ಭಸ್ಮಾಸುರನನ್ನು ಭಸ್ಮ ಮಾಡಿಸಿದ ಭಂಡ ನೀನೇ ಅಲ್ಲವೇ ದೂಷಿತನಾಗದರು ಮಲ್ಲಾಪುರ ಭಸ್ಮಾಸುರನು ಭಸ್ಮವಾದನು ತಾ ಪಡೆದ ವರದ ವಂಚನೆಯಿಂದ ಅವನ ಕಾಮದ ಹುಚ್ಚೇ ಅವನಿಗೆ ಚಿತ್ತ ಅವನಂತೆ ನೀನು ಬಲಿಯಾಗಬೇಕು ಯಾರು ಹುಚ್ಚರು ಭೈರವ ಕಾಪಟ ಸನ್ಯಾಸಿಗಳ ಮಾತು ಕೇಳಿ ಧಣ 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 ಎಂದು ಢಮರು ಮಾಡಿಸುತ್ತಾ ಏಳು ಕೋಟಿ ಎಂದು ಧಾವಿಸಿ ನನ್ನ ತಮ್ಮನನ್ನು ಸಂಹರಿಸಿದೆಯಾ ಭೈರವ ತಾಳಲಾರೆ ಇನ್ನು ತಾಳಲಾರೆ ಸಮಬಲ ಪ್ರವೀಣನಾದ ನನ್ನ ಭುಜಬಲದಲ್ಲಿ ಭಾಂಡ ಭಿಕ್ಷುಕನಾದ ನಿನ್ನ ಭುಜಬಲದಲ್ಲಿ ಯೋಚಿಸಿ ನೋಡು ವಿಚಾರಹೀನಾಗಿ ನುಡಿಯದಿರು ಏನೋ ಬೂದಿ ಬಡಕ ನನ್ನ ತಮ್ಮನನ್ನು ಗೆದ್ದೆ ಎಂಬ ಅಹಂಕಾರದಿಂದ ಮೆರೆಯುತ್ತಿರುವ ಮೂರ್ಖ ನೀನು ನಿಜವಾದ ಕಣ್ಣೇ ಆಗಿದ್ದರೆ ಬಂದು ನನ್ನೆದುರು ತೋರಿಸು ನಿನ್ನ ಪುರುಷತ್ವದ ಪೌರುಷವನ್ನ ಬೇಡ ಬೇಡ ರಕ್ಕಸರಾಜ ಈ ಅಹಂಕಾರ ಒಳ್ಳೆಯದಲ್ಲ ಈ ದುರಹಂಕಾರದಿಂದಲೇ ನಿನ್ನ ತಂಗಿ ತಮ್ಮರ ವಧೆಯಾಯ ಸುಮ್ಮನೆ ನೀನು ಹತನಾಗಬೇಡ ಜಗತ್ ಜೀವಿಗಳೆಲ್ಲರೂ ನನ್ನ ಮಕ್ಕಳೆಂಬ ಕಕ್ಕುಲತೆಯಿಂದ ಹೇಳುತ್ತೇವೆ ಬೇಡ ಕಂದ ಬೇಡ ಶಿವನ ಪಾದದಡಿಯಲ್ಲಿ ಶರಣ ಜೀವದಾನ ಬೇಡಿದೆ ನನಗೆ ಜೀವದಾನವೇ ಆ ಶಕ್ತಿ ನಿಮಗಿದೆ ನಿಮ್ಮ ಮೋಸದಾಟ ನನಗರಿವಿಲ್ಲವೆಂದು ತಿಳಿದೆಯೇನೇ ಹೇತಿ ಹೆಣ್ಣೆ ನಮಿಸುವೆ ಜಗತ್ ರಕ್ಷಕ ನಮಿಸುವೆ ನಿನ್ನ ಕಮಲಗಳಿಗೆ ಈ ಘೃತ ಮಾರಿಯ ನಮನಗಳು ಕೆಂಗಿರಿಯಾದ ಈ ನಿನ್ನ ಉಗ್ರ ನೇತ್ರಕ್ಕೆ ಕಾರಣವೇನು ಹೇಳು ಮಹೇಶ್ವರ ಅತಳ ವಿತಳ ಸುತಳ ಪಾತಾಳ ತಳಾತಳಗಳಲ್ಲಿ ನಿನಗೆದುರಾಗಿ ಯಾವ ವಿಷ ಜಂತುವಿದ್ದರೂ ಅದನ್ನು ರಣಚಂಡಿಗೆ ಔತಣವನ್ನೀಯುವೆ ರಣಕ್ಕೌತಣವೀಯುವೆಯಾ ಈ ಬೂದಿ ಬಡತನನ್ನು ನಾನು ರಣಕ್ಕೌತಣವೀಯುವೆ ದೈತ್ಯೇಂದ್ರ ನಿನ್ನ ಸಮಸ್ತ ಏಳು ಕೋಟಿ ಸುರಸೈನ್ಯವು ನಾಶವಾಗಿ ಹೋಯಿತು ನಿನ್ನ ಉಸಿರಿನ ಉಸಿರೇ ಆಗಿದ್ದ ಮಹಾಬಲಶಾಲಿ ಮಣಿಕಾಸುರನನ್ನು ಬಲಿಕೊಟ್ಟೆ ಹಾ ಆಗಿದ್ದು ಆಗಿ ಹೋಯಿತು ಇನ್ನಾದರೂ ಮಹಾಮಾತಾದ ಭೈರವನಿಗೆ ಶರಣಾಗಿ ನಿನ್ನ ಪ್ರಾಣವನ್ನು ಉಳಿಸಿಕೋ ಭೂಖಂಡ ರಾಕ್ಷಸ ಜಗತ್ ಸಂರಕ್ಷಕನ ನೀತಿಯ ಮಾತುಗಳು ನಿನಗೆ ಕಳಿಸಲಿಲ್ಲವೇ ಶಿವನನ್ನು ಸಂಹರಿಸುವ ಸಾಮರ್ಥ್ಯವೇ ನಿನಗೆ ಆ ಸಾಹಸ ಮಾಡುವ ನಿನ್ನ ಕೈಗಳಿದ್ದರಲ್ಲದೆ ನೀನು ಆ ಕಾರ್ಯ ಮಾಡುವುದು ಮೊದಲು ಅವನ್ನೇ ಕತ್ತರಿಸಿಬಿಟ್ಟರೆ
ಕಣ್ಣು ಕೈಗಳನ್ನು ಕತ್ತರಿಸಬೇಕೆಂಬ ಆಸೆ. ನನ್ನ ಕೈ ಕಳಕವನ್ನು ತೋರಿಸಿಯೇ ಬಿಡುತ್ತೇನೆ. ನಿಲ್ಲು ಕೃತಮಾನ, ಇದು ನನ್ನ ಕರ್ತವ್ಯ. ಈ ಯುದ್ಧ ದುಷ್ಟರ ಕೂಟಕ್ಕೂ ಶಿಷ್ಟರ ಕೂಟಕ್ಕೂ ನಡೆಯುವ ನಿರ್ಣಾಯಕ ಕಾಲಕ. ನನ್ನ ಕಾರ್ಯವನ್ನು ನಾನೇ ಪೂರೈಸುತ್ತೇನೆ. ಅಪ್ಪಣೆ ದೇವ, ಅಪ್ಪಣೆ. ನಿನ್ನಾಜ್ಞೆಯಂತೆ ಇವನನ್ನು ಜೀವ ಸಹಿತ ಉಳಿಸಿರುವೆ. ನಿನ್ನ ಕಾರ್ಯವನ್ನು ನೀನೇ ಪೂರೈಸು. ಮಲ್ಲಾಸುರ, ಮಲ್ಲಾಸುರ, ಮಲ್ಲಾಸುರ. ನಾರಾಯಣ ನಾರಾಯಣ. ದೇವ ತಂದೆ ಮಾರಾಯಣದೇವ, ನಿನ್ನೊಡನೆ ಕಾದಾಡಿದ ಈ ದ್ರೋಹಿಯನ್ನ ಕಾಪಾಡಿದೆಯ? ಕೇಳು ಕೇಳು ಮಲ್ಲಾಪುರ, ನಿನ್ನ ಕೊನೆಯ ಇಷ್ಟಾರ್ಥವಲ್ಲ. ಇನ್ನಾವ ಕೋರಿಕೆ ಕೇಳಲಿ ತಂದೆ? ಇನ್ನಾವ ಸ್ವರ್ಗದ ಆಸೆ ನನಗೆ? ಈ ಸ್ವಾರ್ಥ ಬದುಕಿಗೆ ಒಂದೇ ಒಂದು ಆಸೆ, ಅದೇನೆಂದರೆ ನಿನ್ನ ನುಡಿವ ಭಕ್ತರ ಬಾಯಲ್ಲಿ ನನ್ನ ನಾಮವೇ ಒಂದನೇದಾಗಲಿ, ಈ ಮಲ್ಲನ ನಾಮವೇ ಮೊದಲನೇದಾಗಲಿ. ಭಲೇ ಭಲೇ ಮಲ್ಲಾಪುರ, ನಿನ್ನ ಮನೋಭಿಲಾಷೆಯಂತೆ ಮಾರ್ತಾಂಡ ಭೈರವನಾದ ನಾನು ಇನ್ನು ಮುಂದೆ ಮೈಲಾರಲಿಂಗನೆಂದೇ ಕರೆಯಲ್ಪಡುತ್ತೇನೆ. ಆಗ ನಿನ್ನ ನಾಮವೇ ಮೊದಲನೆಯದಾಗಿರುತ್ತದೆ. ಕಂದ ಮಲ್ಲಾರ, ಶಿವನ ನಾಮದಲ್ಲಿ ಅರ್ಧ ನೀನಾದೆ, ನೀನೇ ಧನ್ಯ ಮಗು. ಲಿಂಗಮಹಿಯಾದ ಪರಶಿವನಿಗೆ ಪರಮ ಭಕ್ತನಾದ ಮಲ್ಲಾಪುರ ಸೇರಿ ಮೈಲಾರ ಲಿಂಗನಾದೆ. ಈ ನಿನ್ನ ನಾಮ ಜಗದ್ವಿಖ್ಯಾತವಾಗಲಿ. ನೆನೆದವರ ಮನದಲ್ಲಿ ಮನೆ ಮಾಡು ಮಲ್ಲಾರಿ. ಮಾರ್ತಾಂಡ ಭೈರವ ಧನ್ಯನಾದೆ, ಏಳು ಕೋಟಿ ತಂದೆ, ಏಳು ಕೋಟಿ ತಂದೆ, ಏಳು ಕೋಟಿ ಧನ್ಯನಾದೆ, ಧನ್ಯ ಜನನಿ ಧನ್ಯನಾದೆನು ತಂದೆ. ಮಾರ್ತಾಂಡ ಭೈರವ ಧನ್ಯನಾದೆ, ಧನ್ಯನಾದೆ ಮಹಾಮಹಿಮ ಮೈಲಾರಲಿಂಗ. ಏಳು ಕೋಟಿ ಧನ್ಯನಾದೆ. ಮೈಲಾರಲಿಂಗ ಮಂಗಲಂ ಮಹಾದೇವ, ಮೈಲಾರಲಿಂಗ ಅಂಗ ಜಾರಿ ಬೇಡುವೆವು ಕಾಯೋ ಮಹಾಲಿಂಗ, ಅಂಗ ಜಾರಿ ಬೇಡುವೆವು ಕಾಯೋ ಮಹಾಲಿಂಗ, ಮಂಗಲಂ ಮಹಾದೇವ ಮೈಲಾರಲಿಂಗ. ನಾವು ತಂದ ಕಾರ್ಯವಂತೂ ಮುಗಿ, ಮುಂದೆ ನಮ್ಮ ಇರುವು ಎಲ್ಲಿ ದೇವ? ದೇವರ ಗುಡ್ಡವೇ ಎನ್ನ ವಾಸಸ್ಥಳ. ಶಿಕ್ಷಣ ಮರಡಿಯಲ್ಲಿ 10 ದಿನ ಮಾಲತಿಯಡನಿದ್ದು 11ನೇ ದಿನ ಮೈಲಾರಕ್ಕೆ ಬಂದು ಕಾರಣಿಕೆ ಹೇಳುವೆ.
ಚಿತಿ ಭಾನುವಾರ ಶತತಾರಾ ನಕ್ಷತ್ರದಲ್ಲಿರುವಾಗ ವಟವೃಕ್ಷದ ಅಡಿಯಲ್ಲಿ ನಾನು ಅಗಮ್ಯ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳುವೆ. ಹೇ ಸರ್ಪಭೂಷಣ, ನಿಮ್ಮ ಹಣೆಯ ಮೇಲೆ ಅಲಂಕಾರವಾಗಿರುವ ಈ ಭಂಡಾರದ ಮಹಿಮೆಯನ್ನು ಅರಿತುದೇವ? ಮಾಲತಿ, ಭಂಡಾರದಲ್ಲಿ ಸಮಸ್ತ ಬ್ರಹ್ಮಾಂಡವೇ ಅಡಗಿರುವಾಗ ಅದನ್ನು ಭಕ್ತಿಯಿಂದ ಧರಿಸಿದ ಭಕ್ತರಿಗೆ ಯಾತರ ಭಯವೂ ಇಲ್ಲ. ಮೈಲಾರ ಲಿಂಗೇಶ, ಭಕ್ತರಿಗೆ ಮುಕ್ತಿ ಪಡೆಯುವ ಬಗೆ ಹೇಗೆ ದೇವ? ಭಂಡಾರ ಭೂಷಣಿ ಮಾಲತಿ, ಸೃಷ್ಟಿಕರ್ತನಾದ ಆ ಬ್ರಹ್ಮನ ಅನಿಸಿಕೆಯಂತೆ ಸತ್ಯ, ಶಾಂತಿ, ಅಹಿಂಸೆ, ಧರ್ಮಗಳ ತವರುಮನೆಯಾದ ಈ ಭರತಖಂಡದಲ್ಲಿ ಧರ್ಮಕ್ಕೆ ಜಯವಾಯಿತು. ಮಾಲತಿ, ನೆನಪಿದೇ ನಿನಗೆ ಅಂದು ನಂದೀಶ್ವರನು ಕರೆದ ಶಿವಪದೆಯಲ್ಲಿ ಮಾಯಾ ಮಾಯಾಂಗರು ಶಾಪಕ್ಕೊಳಗಾದರು. ಅದರ ವಿಮೋಚನೆಗಾಗಿ ಭೂಲೋಕದಲ್ಲಿ ಮಣಿಕ ಮಲ್ಲರೆಂಬ ರಾಕ್ಷಸರಾಗಿ ಜನಿಸಿ ಎನ್ನ ಪಾಲಿಕೆ ಸೇರಿದರು. ಕಂಬಳಿ ಅಂಗಿಯೇ ಎನ್ನ ಪ್ರತಿರೂಪ, ಸರಪಳಿ ಹರಿಯುವುದು ಕಷ್ಟಗಳ ಪರಿಹಾರ ಮಾಡುವುದು ನಂಬಿದ ಭಕ್ತರಿಗೆ ಶುಭವಾಗಲಿ, ಮಹಾಮಂಗಲವಾಗಲಿ. ಏಳು ಕೋಟಿ ಮೈಲಾರ ದೇವ, ಏಳು ಕೋಟಿ ಮಾತಾಡ ಭೈರವ, ದೇವರ ಗುಡ್ಡ ಮೈಲಾರ ಕ್ಷೇತ್ರ, ದೇವಮಾಲತೇಶನ ಪಾವನ ಕ್ಷೇತ್ರ. ನೋವನು ಅಳಿಸಿ ನಲಿವನು ಕೊಡುವ, ನೋವನು ಅಳಿಸಿ ನಲಿವನು ಕೊಡುವ, ದೇವರ ದೇವ ಮಾತಾಡ ಭೈರವ. ಏಳು ಕೋಟಿ ಮೈಲಾರ ದೇವ, ಏಳು ಕೋಟಿ ಮಾತಾಡ ಭೈರವ. ಭಂಡಾರದಲ್ಲಿ ಬ್ರಹ್ಮಾಂಡ ತೋರಿದ, ಬಂಡಲಂಡರಿಗೆ ಪ್ರಚಂಡನಾದ, ಭಂಡಾರದಲ್ಲಿ ಬ್ರಹ್ಮಾಂಡ ತೋರಿದ, ಬಂಡಲಂಡರಿಗೆ ಪ್ರಚಂಡನಾದ. ಕೊಂಡು ಭಕ್ತಿಯ ಕೊಡುವನು ಶಕ್ತಿಯ, ಭಂಡಾರ ನೀಡಿ ಕಾಪಾಡಿ ಸದಯ, ಭಂಡಾರ ನೀಡಿ ಕಾಪಾಡಿ ಸದಯ. ಏಳು ಕೋಟಿ ಮೈಲಾರ ದೇವ, ಏಳು ಕೋಟಿ ಮಾತಾಡ ಭೈರವ. ಗಂಗೆ ಮಾಳತ ಗೊರವಿಯಾಗಿ, ಗಂಗಾಧರತ ಗೊರವನಾಗಿ, ಗಂಗೆ ಮಾಳತ ಗೊರವಿಯಾಗಿ, ಗಂಗಾಧರತ ಗೊರವನಾಗಿ. ಭಂಗ ಮಾಡಿ ಭವ ಕಂಬಳಿ ತೊಟ್ಟು, ತುಂಗ ಮಹಿಮತ ಬೀಡಾರ ಬಿಟ್ಟು, ತುಂಗ ಮಹಿಮತ ಬೀಡಾರ ಬಿಟ್ಟು. ಏಳು ಕೋಟಿ ಮೈಲಾರ ದೇವ, ಏಳು ಕೋಟಿ ಮಾತಾಡ ಭೈರವ. ಕೊಟ್ಟ ದೇವ ಭಂಡಾರ ನೀಡಿ, ಸಣ್ಣ ದೊಡ್ಡವರೆನ್ನದೆ ಹರಕೆಯ ನೀಡಿ, ಹಣ್ಣು ಕೊಟ್ಟ ದೇವ ಭಂಡಾರ ನೀಡಿ, ಸಣ್ಣ ದೊಡ್ಡವರೆನ್ನದೆ ಹರಕೆಯ ನೀಡಿ. ಅಣ್ಣ ಅಪ್ಪ ಅಕ್ಕ ತಂಗಿ ಓಡೋಡಿ ಬನ್ನಿ, ಕಣ್ತೆರೆದು ಮೈಲಾರಕ್ಕೆ ಶರಣನ್ನಿ,
ಕಣ್ತೆರೆದು ಮೈಲಾರಕ್ಕೆ ಶರಣೆನ್ನಿ ಏಳು ಕೋಟಿ